ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪೂಜಾ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಇಂದ ಸೈನ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಪ್ಷನ್ ಒಂದು ಆ್ಯಂಪ್ಯೂರ್ ಎರಡು ಓಲ್ಟ್ ಮೂರು ಓಮ್ ನಾಲ್ಕು ಓಮ್ ಮೀಟರ್ ಸೊ ಇದರಲ್ಲಿ ಏನು ಕೇಳಿದ್ದಾರೆ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹದ ಎಸ್ ಐ ಯೂನಿಟನ್ನು ಕೇಳಿಸ್ ಕೇಳಿದ್ದಾರೆ ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಇಟ್ ಇಸ್ ಆಪ್ಷನ್ ಒನ್ ಆ್ಯಂಪ್ಯೂರ್ ರೈಟ್ ಸೊ ಅದರ ಎಕ್ಸ್ಪ್ಲನೇಷನನ್ನು ನಾವು ನೋಡೋಣ ಆ್ಯಂಪ್ಯೂರ್ ಸಿಂಬಲ್ ಬಂದು ಕ್ಯಾಪಿಟಲ್ ಎ ಅದು ಎಲೆಕ್ಟ್ರಿಕ್ ಕರೆಂಟ್ಗೆ ಎಸ್ ಐ ಯೂನಿಟ್ ಓಲ್ಟ್ ವಿ ಓಲ್ಟೇಜ್ನ ಎಸ್ ಐ ಯೂನಿಟ್ ಓಮ್ ರೆಸಿಸ್ಟೆನ್ಸ್ ಆ್ಯಂಡ್ ಓಮ್ ಮೀಟರ್ ಅಂತ ಕೊಟ್ಟಿರೋದು ಆಪ್ಷನ್ ಅದು ರೆಸಿಸ್ಟಿವಿಟಿಗೆ ಎಸ್ ಐ ಯೂನಿಟ್ ಸೊ ಈ ಕ್ವೆಶನ್ ಕ್ಲಿಯರ್ ಇದೆ ಅಂತ ಅಂದ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ವೆಶನ್ ನಂಬರ್ ಸಾರಿ ಅದು ಒನ್ ಟ್ವೆಂಟಿ ಟೂ ಮಸೂರ ಸೂತ್ರ ದ ಲೆನ್ಸ್ ಫಾರ್ಮುಲಾ ಆಪ್ಷನ್ ಒನ್ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಈಕ್ವಲ್ಸ್ ಒನ್ ಬೈ ಎಫ್ ಟೂ One by u minus one by v equals one by f, option three. One by v plus one by u equals minus one by f, option four. One by v minus one by u equals one by f. Idhu kura. Direct question, so option four is the correct answer. One by v minus one by u equals one by f. Idralli.

ಎಫ್ ಸ್ಮಾಲ್ ಎಫ್ ಏನಿದೆ ಅಲ್ಲ ಅದು ಫೋಕಲ್ ಲೆನ್ಸ್ ಆಫ್ ದ ಲೆನ್ಸ್ ಫಾರ್ಮುಲಾ ಆಫ್ ದ ಲೆನ್ಸ್ ಇನ್ ದ ಆಪ್ಟಿಕ್ಸ್ ಸೊ ವಿ ಅಂದರೆ ಏನು ಡಿಸ್ಟೆನ್ಸ್ ಆಫ್ ದ ಇಮೇಜ್ ಯು ಇಸ್ ಡಿಸ್ಟೆನ್ಸ್ ಆಫ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಎಫ್ ಇಸ್ ಫೋಕಲ್ ಲೆಂತ್ ದ ಲೆನ್ಸ್ ಫಾರ್ಮುಲಾ ವರ್ಕ್ಸ್ ಫಾರ್ ಬೋತ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸಸ್ ದ ಥಿಕ್ನೆಸ್ ಆಫ್ ದೀಸ್ ಲೆನ್ಸಸ್ ಇಸ್ ಮಿನಿಮಲ್ ಸೊ ಈ ಲೆನ್ಸ್ ಫಾರ್ಮುಲಾ ಕಾನ್ವೆಕ್ಸ್ ಹಾಗೂ ಕಾನ್ಕೇವ್ ಎರಡೂ ಲೆನ್ಸ್ಗೂ ಕೂಡ ಉಪಯೋಗ ಆಗುತ್ತೆ the following is a formula so now we have already formula noted 1 by v minus 1 by u equals to 1 by f where v andre eno image formation distance from lens optical center the distance of the image optical center in the uh, image h to distance lide those small v then u is object's distance from the lens optical center optical center in the h to distance ali object na ittidivi do u

फ्लेमिंगर बलगै नियम फ्लेमिंग राइट हैंड रूल फ्लेमिंगर यड़गै नियम फ्लेमिंग हैंड रूल मैक्सवेल का स्क्रू नियम मै मैक्सवेल का स्क्रू रूल ऑप्शन फोर बलगै हिड़क नियम राइट हैंड ग्रिप रूल सो ವಿದ್ಯುತ್ ಎಲೆಕ್ಟ್ರಿಕ್ ಎನರ್ಜಿ ವಿದ್ಯುತ್ ಶಕ್ತಿಯನ್ನು ಮೆಕ್ಯಾನಿಕಲ್ ಎನರ್ಜಿ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇರುತ್ತಲ್ಲ ಅದು ಯಾವ ರೂಲ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಇದರ ಕ್ವೆಶನ್ ಇದಕ್ಕೂ ಕೂಡ ಡೈರೆಕ್ಟ್ ಆನ್ಸರ್ ಇದೆ ಆ್ಯಂಡ್ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಫ್ಲೆಮ್ಮಿಂಗರ ಎಡಗೈ ನಿಯಮ ಹಾಗಿದ್ರೆ ಈ ನಾಲ್ಕು ನಿಯಮಗಳು ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಈಸ್ ಯೂಸ್ ಫಾರ್ ಎಲೆಕ್ಟ್ರಿಕ್ ಮೋಟರ್ಸ್ ಎಲೆಕ್ಟ್ರಿಕ್ ಮೋಟರ್ಸ್ ಅಂತ ಅಕಸ್ಮಾತ್ ಇದರಲ್ಲಿ ಏನಾದರೂ ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ನೀವು ಸಾರಿ ಲೆಫ್ಟ್ ಹ್ಯಾಂಡ್ ರೂಲ್ನ ನೀವು ಆಯ್ಕೆ ಮಾಡ್ಕೋತಿದ್ರಿ ವಾಯಲ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಈಸ್ ಯೂಸ್ ಫಾರ್ ಎಲೆಕ್ಟ್ರಿಕ್ ಜನರೇಟರ್ಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡೋಣ ಇಫ್ ದ ಥಮ್ ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಆಫ್ ದ ಲೆಫ್ಟ್ ಹ್ಯಾಂಡ್ ಆರ್ ಸ್ಟ್ರೆಚ್ಡ್ ಇಂಟು ಟು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಅಂದರೆ ನಿಮ್ಮ ಎಡಗೈಯ ಹೆಬ್ಬೆರಳು ತೋರ್ಬೆರಳು ಹಾಗೂ ಮಧ್ಯ ಬೆರಳನ್ನು ಪರ್ಪೆಂಡಿಕ್ಯುಲರ್ ಆಗಿ ಡೈರೆಕ್ಷನಲ್ಲಿ ನೀವು ಹಿಡ್ಕೊಂಡಾಗ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಆರ್ ಸ್ಟ್ರೆಚ್ಡ್ ಲೆಫ್ಟ್ ಹ್ಯಾಂಡ್ ಡೈರೆಕ್ಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ರೆಸ್ಪೆಕ್ಟಿವ್ಲಿ ಸೊ ತೋರ್ಬೆರಳಿ ಏನ ತೋರಿಸುತ್ತೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ನ ತೋರಿಸಿದ್ರೆ ಮಿಡಲ್ ಫಿಂಗರ್ ಎಲೆಕ್ಟ್ರಿಸಿಟಿ ಡೈರೆಕ್ಷನ್ನ ಅದು ತೋರಿಸುತ್ತೆ ಆ್ಯಂಡ್ ಥಮ್ ಶೋಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್ ಸೊ ಹೆಬ್ಬೆರಳು ಏನನ್ನ ತೋರಿಸುತ್ತೆ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಫೋರ್ಸನ್ನು ಅದು ತೋರಿಸುತ್ತೆ ಅದೇ ನಾವು ಇವಾಗ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ನ ನೋಡೋದಾದರೆ ಇಫ್ ವಿ ಅರೇಂಜ್ ಥಮ್ ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಆಫ್ ರೈಟ್ ಹ್ಯಾಂಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ Thumb points towards the direction of motion of the conductor relative to the magnetic field, Four finger points towards the direction of magnetic field, and middle finger towards the direction of induced current. This is right hand rule. Maxwell's screw rule is if the right handed screw is turned so that it moves forward in the same direction as a conventional current its direction of rotation will give the direction of magnetic field and the right hand thumb rule is also known as maxwell's corkscrew rule so maxwell or corkscrew rule in english right hand thumb rule next right hand grip rule anta kudai the rule states that if a straight conductor carrying current it held in the right hand so current ನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಕಂಡಕ್ಟರ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡಿದ್ದೆ ಆಗಿದ್ದಲ್ಲಿ ತಂಬ್ ಪಾಯಿಂಟೆಡ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ತಮ್ಮ ಯಾವ ಡೈರೆಕ್ಷನ್ನ ತೋರಿಸ್ತಾ ಇರುತ್ತೆ ಕರೆಂಟ್ನ ಡೈರೆಕ್ಷನ್ನ ತೋರಿಸಿದ್ರೆ ದೆನ್ ದ ಡೈರೆಕ್ಷನ್ ಇನ್ ವಿಚ್ ಯುವ ಫಿಂಗರ್ ಸರ್ಕಲ್ ದ ವಯರ್ ಗೀವ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅರೌಂಡ್ ದ ವಯರ್ ಸೊ ನೀವು ಒಂದು ವಯರ್ನ ತಗೊಳ್ಳಿ ಅದನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಹೆಬ್ಬರಳು ಏನ ತೋರಿಸುತ್ತೆ ಕರೆಂಟ್ ಯಾವ ಡೈರೆಕ್ಷನ್ಲಿ ಹೋಗುತ್ತೆ ಅಂತ ತೋರಿಸಿದ್ರೆ ಆ ವೈಯರ್ನ ನೀವು ಎನ್ ಸರ್ಕಲ್ ಮಾಡಿರ್ತೀರಲ್ಲ ಬೇರೆ ಫಿಂಗರ್ಸಲ್ಲಿ ಅದು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸನ್ನು ತೋರಿಸುತ್ತೆ ಇದು ರೈಟ್ ಹ್ಯಾಂಡ್ ಗ್ರಿಪ್ ರೋಲ್ ನೆಕ್ಸ್ಟ್ ಕ್ವೆಶನ್ ಒನ್ ಟ್ವೆಂಟಿ ಫೋರ್ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಅಡ್ವಾನ್ಸ್ಡ್ ಸನ್ ರೈಸ್ ಅಂಡ್ ಡಿಲೇಡ್ ಸನ್ಸೆಟ್ ಈಸ್ ಡ್ಯೂ ಟು ದ ಸೇಮ್ ಕ್ವೆಶನ್ ಟೂಸಂಡ್ ಟ್ವೆಂಟಿ ನೋಡ್ತಾ ಹೋಗೋಣ ಆಪ್ಷನ್ ಒನ್ ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಟೆಂಡಲ್ ಎಫೆಕ್ಟ್ ವಾಯುಮಂಡಲದಲ್ಲಿ ವಕ್ರೀಭವನ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಫೋರ್ತ್ ಆಪ್ಷನ್ ಬೆಳಕಿನ ವರ್ಣ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಹಾಗಿದ್ರೆ ಇಲ್ಲಿ ಅಡ್ವಾನ್ಸ್ಡ್ ಸನ್ ರೈಸ್ ಅಂಡ್ ಡಿಲೇಡ್ ಸನ್ಸೆಟ್ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ರಿಯಾಲಿಟಿ ಏನಿದೆ ಸೂರ್ಯ ಇನ್ನು ಕೆಳಗಡೆ ಇದ್ದಾನೆ ಆದರೆ ನಮಗೆ ಹೇಗೆ ಕಾಣಿಸುತ್ತೆ ಆಗಲೇ ತುಂಬ ದೂರಕ್ಕೆ ಉದಯಿಸಿದ್ದಾನೆ ಅಂತ ನಮಗೆ ಕಾಣಿಸುತ್ತೆ ಇದನ್ನ ಅಡ್ವಾನ್ಸ್ಡ್ ಸನ್ ರೈಸ್ ಅಂತ ಕಳಿ ಕರಿತೀವಿ ಅದು ಯಾಕಾಗತ್ತೆ ಅಂತ ನೋಡೋಣ ಸೊ ಫಸ್ಟ್ ನಾವು ಸನ್ ರೈಸ್ನ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಆಕ್ಚುಯಲ್ ರಿಯಲ್ ಪೊಸಿಷನ್ ಆಫ್ ಸನ್ ಸೂರ್ಯನ ನಿಜವಾದ ಪೊಸಿಷನ್ ಕೆಳಗಡೆ ಇರುತ್ತೆ ಹಾರಿ ಕೆಳಗಡೆ ಇದೆ ಸೊ ಲೈಟ್ ಏನಾಗುತ್ತೆ ಹಾರಿಜೋನ್ನ ಪಾಸ್ ಮಾಡಿಕೊಂಡು ಸ್ಟ್ರೇಟಾಗಿ ಆಗಿ ಹೋಗಿ ಹಾರಿ ಪಾಸ್ ಮಾಡಿದ ತಕ್ಷಣ ವಾಯುಮಂಡಲನ ರೀಚ್ ಆಗಿದ ತಕ್ಷಣ ಏನಾಗ್ತಾ ಇದೆ ಅಲ್ಲಿ ಅದು ಕ್ರಾಸ್ ಆಗ್ತಾ ಇದೆ ಸೊ ನಮಗೆ ಹೇಗೆ ಕಾಣಿಸುತ್ತೆ ಅದು ನಾವು ಆಬ್ವಿಯಸ್ಲಿ ಸ್ಟ್ರೇಟಾಗಿ ಆಗಿ ನೋಡಿದಾಗ ನಮಗೆ ಲೈನ್ ಸ್ಟ್ರೇಟಾಗಿ ಆಗಿ ಕಾಣಿಸುತ್ತೆ ಅಂದ್ರೆ ಇದು ಸೂರ್ಯನ ಪೊಸಿಷನ್ ಅಂತ ನಾವು ಅಂದ್ಕೊಳ್ತೀವಿ ಹಾಗೆ ನಾವು ಸನ್ಸೆಟ್ನ ನೋಡಿದ್ರೆ ರಿಯಲ್ ಪೊಸಿಷನ್ ಏನು ಆಲ್ರೆಡಿ ಮುಳುಗಿ ಹೋಗಿರ್ತಾನೆ ಚಂದ್ ಸೂರ್ಯ ಡಿಲೇಡ್ ಸನ್ಸೆಟ್ ಇದು ಮುಳುಗಿ ಹೋಗಿರ್ತಾನೆ ಆದರೆ ಲೈಟ್ ಅಗೇನ್ ಹಾರಿಸನ್ನ ಪಾಸ್ ಮಾಡಿದಾಗ ಕರ್ವ್ ಆಗುತ್ತೆ ಆ ಕರ್ವ್ ಲೈನ್ ಅಗೇನ್ ರಿಫ್ಲೆಕ್ಟ್ ಆಗಿ ಏನಾಗುತ್ತೆ ಇನ್ನೂ ನಮಗೆ ಸೂರ್ಯ ಮುಳುಗಿಲ್ಲ ಅನ್ನೋದನ್ನು ತೋರಿಸುತ್ತೆ ಅದು ನಾವು ಡಿಲೇಡ್ ಸನ್ಸೆಟ್ ಅಂತ ಕರಿತೀವಿ ಸೊ ಇದಕ್ಕೆ ಮುಖ್ಯ ಕಾರಣ ಏನು ರಿಫ್ರ್ಯಾಕ್ಷನ್ ಆಯಿತಾ ರಿಫ್ರ್ಯಾಕ್ಷನ್ ನೀವು ನೋಡಿರ್ತೀರ ಸ್ಪೂನ್ನ ಜಸ್ಟ್ ಸೆಕೆಂಡ್ ಒಂದು ಗ್ಲಾಸ್ ತೊಗೊಂಡು ನೀರು ತುಂಬಿರೋದು ಗ್ಲಾ ಒಂದು ಸ್ಪೂನ್ ಇಟ್ಟಾಗ ಏನಾಗುತ್ತೆ ಅದು ಸ್ಟ್ರೇಟೇ ಇರುತ್ತೆ ಬಟ್ ನಮಗೆ ಹೇಗೆ ಕಾಣುತ್ತೆ ಸ್ವಲ್ಪ ಅದು ಬೆಂಡ್ ಆಗಿರೋ ಥರ ಕಾಣಿಸುತ್ತೆ ದ ಸೇಮ್ ಥಿಂಗ್ ಇಲ್ಲಿ ಸ್ಟ್ರೇಟ್ ಆಗಿ ಹೋಗಿ ಇಲ್ಲಿ ಬೆಂಡ್ ಆಗುತ್ತಲ್ವಾ ಸೊ ಇಲ್ಲಿಂದ ಏನು ಕಾಣುತ್ತೆ ಅಗೇನ್ ಸೊ ನಿಮ್ಗೆಲ್ರಿಗೂ ಗೊತ್ತು ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್ ಕರೆಕ್ಟ್ ಇಲ್ಲಿಂದ ಅದು ರಿಫ್ರಾಕ್ಷನ್ ಆಗೋಗಿದೆ ಬಟ್ ಇಲ್ಲಿಂದ ಹೇಗೆ ಚಲಿಸುತ್ತೆ ಅದು ಸ್ಟ್ರೇಟ್ ಆಗಿ ಚಲಿಸುತ್ತೆ ಅಲ್ವಾ ಸೊ ನಮಗೆ ಹೇಗೆ ಕಾಣುತ್ತೆ ಓಕೆ ಸೂರ್ಯ ಇಷ್ಟು ಬೇಗ ಹುಟ್ಟುಬಿಟ್ಟಿದಾನೆ ಅಥವಾ ಸೂರ್ಯ ಇನ್ನೂ ಮುಳುಗಿಲ್ಲ ಅನ್ನೋ ಥರ ಒಂದು ಫೀಲಿಂಗ್ನ ನಮಗೆ ಕೊಡುತ್ತೆ ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ತ್ರೀ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ನೆಕ್ಸ್ಟ್ ಕ್ವೆಶನ್ ಒನ್ ಟ್ವೆಂಟಿ ಫೈವ್ ದ್ರವರಾಶಿ ಎಮ್ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಮೊಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ Uh, mass m moving with velocity v is option 1 m v square 2 half m v square 3 m square v and 4 m v. So momentum na formula il keli actually. So the momentum rho of an object is defined as product of mass m and velocity v. So momentum is equal to mass into v and the rho is equal to m v. So which is the correct answer the option

ಟೆನ್ ನ್ಯೂಟನ್ ಸೊ ಒಂದು ಆಬ್ಜೆಕ್ಟ್ ಭೂಮಿಯ ಮೇಲಿದ್ದಾಗ ಎಷ್ಟು ಭಾರವನ್ನು ಹೊಂದಿತ್ತು ಸಿಕ್ಸ್ಟಿ ನ್ಯೂಟನ್ ಅಷ್ಟು ಭಾರವನ್ನು ಹೊಂದಿತ್ತು ಹಾಗಿದ್ರೆ ಅದು ಚಂದ್ರನ ಮೇಲ್ಮೈಯಲ್ಲಿ ಎಷ್ಟು ತೂಕವನ್ನು ಹೊಂದಿರುತ್ತೆ ಅನ್ನೋದಿದ್ರ ಕ್ವೆಶನ್ ಸೊ ಆನ್ಸರ್ನ ನಾವು ನೋಡೋಣ ಅದಕ್ಕೊಂದು ಫಾರ್ಮುಲಾ ಇದೆ ಏನದು ವೇಟ್ ಆಫ್ ಎನ್ ಆಬ್ಜೆಕ್ಟ್ ಆನ್ ಮೂನ್ ಸರ್ಫೇಸ್ ಡಬ್ಲ್ಯೂ ಎಮ್ ಈಕ್ವಲ್ಸ್ ಒನ್ ಬೈ ಸಿಕ್ಸ್ ಇಂಟು ವೇಟ್ ಆಫ್ ಎನ್ ಆಬ್ಜೆಕ್ಟ್ ಆನ್ ದಿ ಅರ್ತ್ ಸರ್ಫೇಸ್ ಸೊ ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಓಕೆ ಇವಾಗೇನು ಒನ್ ಬೈ ಸಿಕ್ಸ್ ತಾನೆ ಫಾರ್ಮುಲಾ ಇರೋದು ಇಲ್ಲಿ ಮೂನ್ ವೇ ಮೂನ್ ಮೇಲೆ ಎಷ್ಟು ವೆಯ್ಟ್ ಇರ್ತಾರೆ ಅಂತ ಇಲ್ಲಿ ಅರ್ತ್ ವೆಯ್ಟ್ನ ಹಾಕಬೇಕು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು ಸಿಕ್ಸ್ಟಿ ನ್ಯೂಟನ್ ಅಂತ ರೈಟ್ ಸೊ ಏನಾಗುತ್ತೆ ಸಿಕ್ಸ್ ಟೆನ್ಝಾ ಸಿಕ್ಸ್ಟಿ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಟೆನ್ ನ್ಯೂಟನ್ ಹಾಗಾದರೆ ಭೂಮಿ ಮೇಲೆ ಹತ್ತು ನ್ಯೂಟನ್ ತೂಕವನ್ನು ಹೊಂದಿರುವಂತಹ ವಸ್ತು ಚಂದ್ರನ ಮೇಲೆ ಎಷ್ಟು ತೂಕವನ್ನು ಹೊಂದಿರುತ್ತೆ ಟೆನ್ ಭಾರವನ್ನ ಅದು ಹೊಂದಿರುತ್ತೆ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ ಒನ್ ಟ್ವೆಂಟಿ ಸೆವೆನ್ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿದ ತತ್ವ ಹೈಡ್ರೋಮೀಟರ್ ಯೂಸ್ ಟು ಡಿಟರ್ಮೈನ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಪ್ಷನ್ ಒಂದು ಆರ್ಕಿಮಿಡಿಸ್ ರ ತತ್ವ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಎರಡು ಬರ್ನೋಲಿಯ ತತ್ವ ಬರ್ನೋಲಿಸ್ ಪ್ರಿನ್ಸಿಪಲ್ ಮೂರು ಪ್ಯಾಸ್ಕಲ್ ರ ತತ್ವ ಪ್ಯಾಸ್ಕಲ್ಸ್ ಪ್ರಿನ್ಸಿಪಲ್ ನಾಲ್ಕು ಕೆಪ್ಲರ್ ರ ತತ್ವ ಕೆಪ್ಲಸ್ ಪ್ರಿನ್ಸಿಪಲ್ ನೀವು ಇದರಲ್ಲಿ ಡೈರೆಕ್ಟ್ ಆಗಿನೇ ನೋಡಬಹುದು ದ್ರವಗಳ ಸಾಂದ್ರತೆ ಸೊ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂತ ಬಂದಾಗ ಯು ಶುಡ್ ಆಲ್ ನೋ ಇಟ್ ಈಸ್ ಬೇಸ್ಡ್ ಆನ್ ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ಈ ಒಂದು ಬೇಸ್ಡ್ ಕ್ವೆಶನ್ನ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ನಲ್ಲೂ ಕೂಡ ನೀವು ನೋಡಬಹುದು ಬಯೋನ್ಸಿ ಮೇಲೆ ಡಿಪೆಂಡ್ ಆಗಿರೋ ಒಂದು ಕ್ವೆಶನ್ ಇದೆ ಸೊ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಸೊ ಕರೆಕ್ಟ್ ಆನ್ಸರ್ ಏನು ಆಪ್ಷನ್ ಒನ್ ಹಾಗಿದ್ರೆ ಈ ಎರ್ ಮಿಕ್ಕಿರುವಂತಹ ಮೂರು ಆಪ್ಷನ್ಗಳು ಯಾವ್ಯಾವುದು ಅಂತ ನೋಡೋಣ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ

ನೀರು ಅಥವಾ ಯಾವುದೇ ಒಂದು ಲಿಕ್ವಿಡ್ ಆ ಒಂದು ಜಾಗದಿಂದ ಡಿಸ್ಪ್ಲೇಸ್ ಆಗಿದೆ ಅನ್ನೋದು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನೆಕ್ಸ್ಟ್ ಬರ್ನೋಲಿಸ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದ್ಯಾಟ್ ಇನ್ಕ್ರೀಸ್ ಇನ್ ದ ಸ್ಪೀಡ್ ಆಫ್ ದ ಫ್ಲೂಯಿಡ್ ಅಕರ್ಸ್ ಸೈಮಲ್ಟೇನಿಯಸ್ಲಿ ವಿತ್ ಅಡ ಡಿಕ್ರೀಸ್ ಇನ್ ಪ್ರೆಷರ್ ಆರ್ ಡಿಕ್ರೀಸ್ ಇನ್ ಫ್ಲೂಯಿಡ್ಸ್ ಪೊಟೆನ್ಷಿಯಲ್ ಎನರ್ಜಿ ಸೊ ಇದ್ರ ಪ್ರಕಾರ ಏನು ಫ್ಲೂವಿಡ್ನ ಒಂದು ಸ್ಪೀಡ್ ಯಾವಾಗ ಹೆಚ್ಚಾಗತ್ತೆ ಅಂತ ಅಂದರೆ ಆ ಫ್ಲೂಯಿಡ್ ಇಲ್ಲಿ ಇರುವಂತಹ ಪ್ರೆಷರ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಫ್ಲೂವಿಡ್ನ ಸ್ಪೀಡ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಅನ್ನೋದು ಬರ್ನೌಲಿ ಅವರ ತತ್ವ ಪ್ಯಾಸ್ಕಲ್ಸ್ ಪ್ರಿನ್ಸಿಪಲ್ ನೋಡೋದಾದರೆ ಇಟ್ ಸ್ಟೇಟ್ಸ್ ದ್ಯಾಟ್ ಇನ್ ಅ ಅಟ್ ರೆಸ್ಟ್ ಇನ್ ಅ ಕ್ಲೋಸ್ಡ್ ಕಂಟೈನರ್ ಆ ಪ್ರೆಷರ್ ಚೇಂಜ್ ಇನ್ ಒನ್ ಪಾರ್ಟ್ ಈಸ್ ಟ್ರಾನ್ಸ್ಮಿಟೆಡ್ ವಿಥೌಟ್ ಲಾಸ್ ಟು ಎನಿ ಪೋರ್ಷನ್ ಆಫ್ ದ ಫ್ಲೂಯಿಡ್ ಆ್ಯಂಡ್ ಟು ದ ವಾಲ್ಸ್ ಆಫ್ ದ ಕಂಟೇನರ್ ಸೊ ಕ್ಲೋಸ್ಡ್ ಕಂಟೇನರಲ್ಲಿ ಫ್ಲೂಯಿಡ್ ರೆಸ್ಟಲ್ಲಿ ಇದ್ದಾಗ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಆ ಫ್ಲೂಯಿಡ್ ಅಲ್ಲಿ ಪ್ರೆಷರ್ ಚೇಂಜ್ ಆದಾಗ ಏನಾಗುತ್ತೆ ಇಟ್ ಈಸ್ ಈಕ್ವಲ್ ಆ ಪ್ರೆಷರ್ ಏನಾಗುತ್ತೆ ಇಡೀ ಒಂದು ಫ್ಲೂಯಿಡ್ ಮತ್ತು ಆ ಕಂಟೇನರ್ ಇರುತ್ತಲ್ವಾ ಆ ವಾಲ್ಗೆ ಸೇಮ್ ಪ್ರೆಷರ್ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಕೆಪ್ಲರ್ಸ್ Uh, principle it states that the orbit of planet is an eclipse sorry ellipse with the sun at one of the two foci so next question question number 128 dravarupada aloha the liquid non metal option 1 padarasa mercury 2 gallium c cesium 4 bromine so idu kuda, ಡೈರೆಕ್ಟ್ ಕ್ವೆಶನ್ ಸೊ ದ ಆನ್ಸರ್ ಇಸ್ ಬ್ರೋಮಿನ್ ಲಿಕ್ವಿಡ್ ನಾನ್ ಮೆಟಲ್ ಅದೇ ಲಿಕ್ವಿಡ್ ಮೆಟಲ್ ಅಂತ ಕೇಳಿದರೆ ನೀವು ಮರ್ಕ್ಯೂರಿ ಅಥವಾ ಪಾದರಸ ಅಂತ ಮಾರ್ಕ್ ಮಾಡಬಹುದಿತ್ತು ಆದರೆ ಇಲ್ಲಿ ಕೇಳಿರೋದೇನೋ ಲಿಕ್ವಿಡ್ ನಾನ್ ಮೆಟಲ್ ಸೊ ಬ್ರೋಮಿನ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಒನ್ ಟ್ವೆಂಟಿ ನೈನ್ ವಿನೇಗರ್ನ ಅಣುಸೂತ್ರ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಿನೇಗರ್ ಆಪ್ಷನ್ ಒನ್ ಹೆಚ್ ಸಿ ಎಚ್ ಓ ಟು ಸಿ ಹೆಚ್ ತ್ರೀ ಸಿ ಒಚ್ ತ್ರೀ ಸಿ ಎಚ್ ತ್ರೀ ಸಿ ಎಚ್ ಓ ಫೋರ್ ಹೆಚ್ ಸಿ ಓಒ ಹೆಚ್ ಇದು ಕೂಡ ಡೈರೆಕ್ಟ್ ಕ್ವೆಶನ್ ವಿನೇಗರ್ನ ಫಾರ್ಮುಲಾ ಏನು ಸಿ ಹೆಚ್ ತ್ರೀ ಸಿ ಓ ಹೆಚ್ ಇದರ ಹೆಚ್ಚಿನ ಕಾನ್ಸಂಟ್ರೇಷನ್ ನಾವು ಎಸ್ಟಿಕ್ ಆ್ಯಸಿಡ್ ಅಂತ ಕರಿತೀವಿ ಅದೇ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಇದನ್ನ ವಿನೇಗರ್ ಅಂತ ಕರಿತೀವಿ ಸೊ ಅದರ ಫಾರ್ಮುಲಾ ಬಂದ್ಬಿಟ್ಟು ಸಿ ಹೆಚ್ ತ್ರೀ ಹೆಚ್ ನೆಕ್ಸ್ಟ್ ಕ್ವೆಶನ್ ಎನ್ ಕಕ್ಷೆಯಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನ್ ಶೆಲ್ ಆಪ್ಷನ್ ಒನ್ ಟೂ ಆಪ್ಷನ್ ಟೂ ಥರ್ಟಿ ಟೂ ತ್ರೀ ಏಯ್ಟೀನ್ ಫೋರ್ ಫಿಫ್ಟಿ ಸೊ ಇದರ ಬಗ್ಗೆನು ಕ್ವೆಶನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ರಿಪೀಟ್ ಆಗಿದೆ ಅಲ್ಲಿ ಎಮ್ ಕಕ್ಷೆದು ಕೇಳಿತ್ತು ಎಂ ಶೆಲ್ ಸೊ ಇಲ್ಲಿ ಎನ್ ಶೆಲ್ದು ಕೇಳಿದ್ದಾರೆ ಸೊ ಇದನ್ನು ನೋಡ್ತಾ ಹೋಗೋಣ ಇವಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಅಲ್ವಾ ಆ್ಯಂಡ್ ದಿಸ್ ಇಸ್ ದ ಶೆಲ್ಸ್ ಅಲ್ವಾ ಕೆ ಎಲ್ ಎಮ್ ಎನ್ ಶೆಲ್ಸ್ ಅಂತ ನಾವು ಹೇಳ್ತೀವಿ

ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡಬಹುದು ಸೊ ಆಪ್ಷನ್ ಟೂ ಥರ್ಟಿ ಟೂ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಈ ಕ್ವೆಶನ್ ನೀವು ಸಾಲ್ವ್ ಮಾಡಬೇಕು ಅಂದರೆ ಈ ಶೆಲ್ ನಂಬರ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಕ್ವೆಶನ್ ಒನ್ ಥರ್ಟಿ ಒನ್ ನೀರಿನಲ್ಲಿನ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ದ್ರವ್ಯ ರಾಶಿಯ ಅನುಪಾತ ದ ಮಾಸ್ ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ವಾಟರ್ ಆಪ್ಷನ್ ಒನ್ ಟೂ ಇಸ್ ಟು ಒನ್ ಟೂ

ರೈಟ್ ಎರಡು ಮಾಸ್ ಆಫ್ ಆಕ್ಸಿಜನ್ ಆಟಮ್ ಎಷ್ಟು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು ಅದು ಹದಿನಾರು ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ರೈಟ್ ಸೊ ಟು ಒನ್ ಸಾ ಟು ಏಟ್ ಸ ಎರಡೆಂಟ್ಲಿ ಹದಿನಾರು ರೈಟ್ ಸೊ ಒನ್ ಈಸ್ ಟು ಏಟ್ ಇಸ್ ದ ಮಾಸ್ ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್

ಮೀಥೇನ್ ಇಸ್ ಕರೆಕ್ಟ್ ಆನ್ಸರ್ ಹಾಗಿದ್ರೆ ಅದಲ್ಲದೆ ಬೇರೆ ಯಾವ್ಯಾವ ಅನಿಲ ಅದರಲ್ಲಿದೆ ಅನ್ನೋದನ್ನು ನೋಡೋಣ ಸಿ ಎನ್ ಜಿ ಅಂತ ಅಂದರೆ ಅದರ ವಿಸ್ತೃತ ರೂಪ ಏನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸೊ ಇಟ್ ಈಸ್ ಆರ್ಡರ್ಲೆಸ್ ಅಂದರೆ ವಾಸನೆ ಇರೋಲ್ಲ ಟೇಸ್ಟ್ಲೆಸ್ ನೋ ಟೇಸ್ಟ್ ಆ್ಯಂಡ್ ನಾನ್ ಟಾಕ್ಸಿಕ್ ಆ್ಯಂಡ್ ಇಟ್ ಈಸ್ ಮೇಡಪ್ ಆಫ್ ನೈಂಟಿ ತ್ರೀ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಆಫ್ ಮೀಥೇನ್ ಸೊ ಪ್ರಮುಖವಾಗಿ ಮೇಜರ್ ಕಾನ್ಸ್ಟುವೆಂಟ್ ಯಾವುದಿರೋದು ಮೀಥೇನ್ ಇರುತ್ತೆ ಅದ್ರ ಜೊತೆಗೆ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಪ್ರೋಪೇನ್ ಮತ್ತು ಈಥೇನ ಟ್ರೇಸಸ್ ಅನ್ನು ಸಿ ಎನ್ ಜಿ ಹೊಂದಿದೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ತರ್ಟಿ ತ್ರೀ ಸೈಕ್ಲೋ ಆಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ ದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋ ಆಲ್ಕೇನ್ಸ್ ಆಪ್ಷನ್ ಒನ್ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಆಪ್ಷನ್ ಟು ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ತ್ರೀ ಸಿ ಎನ್ ಹೆಚ್ ಎನ್ ಫೋರ್ ಸಿ ಎನ್ ಹೆಚ್ ಟು ಎನ್ ಆ್ಯಂಡ್ ಸೈಕ್ಲೋ ಆಲ್ಕೇನ್ಸ್ ಕೇಳಿರೋದು ಇಲ್ಲಿ ಸ್ಪೆಲಿಂಗ್ ನೋಡ್ಕೋಬೇಕು ಜನರಲ್ ಫಾರ್ಮುಲಾ ಆಫ್ ಸಿ ಎನ್ ಹೆಚ್ ಟು ಎನ್ ವೇರ್ ಎನ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್ ಸೊ ಎನ್ ಅಂತ ಇರೋದೇನು ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ ಅನ್ನೋದನ್ನ ಗುರುತಿಸುತ್ತೆ ದ ಜನರಲ್ ಆಫ್ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ಸ್ ಇಲ್ಲಿ ಸ್ಪೆಲ್ಲಿಂಗ್ ರೈಟ್ ಇಲ್ಲಿ ಆಲ್ಕೇನ್ಸ್ ಆ್ಯಂಡ್ ಹಿಯರ್ ಇಟ್ ಇಸ್ ಆಲ್ಕೀನ್ಸ್ ಆಲ್ಕೀನ್ಸ್ ಇದ್ದಾಗ ಏನಾಗುತ್ತೆ ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಅದೇ ಸೈಕ್ಲೋ ಆಲ್ಕೈನ್ಸ್ ಇದ್ದರೆ ಸಿ ಎನ್ ಹೆಚ್ ಟು ಎನ್ ಮೈನಸ್ ಫೋರ್ ಇದು ಜನರಲ್ ಫಾರ್ಮುಲಾ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬಹುದು ನೆಕ್ಸ್ಟ್ ಕ್ವೆಶ್ಚನ್ ಒನ್ ಥರ್ಟಿ ಫೋರ್ ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಹೈಡ್ರೋಜನ್ ಆಪ್ಷನ್ ಒನ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋ ಜಾಲ್ಪ ಕೆ ಜಿ ಆಪ್ಷನ್ ಟು ಫಾರ್ಟಿ ಫೈವ್ ತೌಸಂಡ್ ಕಿಲೋ ಜಾಲ್ ಪರ್ ಕೆ ಜಿ ತ್ರೀ ಫಿಫ್ಟಿ ಥೌಸಂಡ್ ಕಿಲೋ ಜಾಲ್ ಪರ್ ಕೆ ಜಿ ಫೋರ್ ಫಿಫ್ಟಿ ಫೈ ಥೌಸಂಡ್ ಕಿಲೋ ಜಾಲ್ ಪರ್ ಕೆ ಜಿ ದ ಸೇಮ್ ಟೈಪ್ ಆಫ್ ಕ್ವೆಶ್ಚನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮತ್ತೆ ಕೇಳಿದರು ಅದು ಎಲ್ ಪಿ ಜಿಯ ಕೆಲೋರಿಫಿಕ್ ವ್ಯಾಲ್ಯೂ ಅನ್ನ ಕೇಳಿದರು ಈ ಹೈಡ್ರೋಜನ್ ಇದೆ ಸೊ ವಾಟ್ ಈಸ್ ಕೆಲೋರಿಫಿಕ್ ವ್ಯಾಲ್ಯೂ ಅನ್ನೋದನ್ನು ಮೊದಲು ನಾವು ನೋಡೋಣ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆನ್ ಕಂಪ್ಲೀಟ್ ಕಂಬಸ್ಷನ್ ಆಫ್ ಒನ್ ಕೆ ಜಿ ಆಫ್ ಫ್ಯೂಯಲ್ ಇಸ್ ಕಾಲ್ಡ್ ಇಟ್ಸ್ ಕೆಲೋರಿಫಿಕ್ ವ್ಯಾಲ್ಯೂ ಅಂದರೆ ಒಂದು ಕೆ ಜಿಯ ಅನ್ನು ನೀವು ಕಂಪ್ಲೀಟಾಗಿ ದಹನ ಮಾಡಿದಾಗ ರೈಟ್ ಕಂಬಶ್ಚನ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದನ್ನು ನಾವು ಕೆಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ ಅದಕ್ಕೆ ಫಿಕ್ಸ್ಡ್ ಅಮೌಂಟ್ ಆಫ್ ವ್ಯಾಲ್ಯೂ ಕೂಡ ಇದೆ ನೀವು ನೋಡೋದಾದರೆ ಕೌಡಂಗ್ ಕೇಕ್ ಅದನ್ನು ನಾವು ಕಂಪ್ಲೀಟಾಗಿ ಕಂಬಶನ್ ಮಾಡಿದಾಗ ಅಂದರೆ ದಹನ ಕಂಪ್ಲೀಟಾಗಿ ಮಾಡಿದಾಗ ಸಿಕ್ಸ್ ಥೌಸಂಡ್ ಟು ಏಟ್ ಥೌಸಂಡ್ ಕಿಲೋ ಜ್ವಲ್ಪ ಕೆ ಜಿ ವುಡ್ ಈಸ್ ಸೆವೆಂಟೀನ್ ಟು ಟ್ವೆಂಟಿ ಟೂ ಥೌಸಂಡ್ कोल ट्वेंटी फै टू थर्टर्टि थ्री थंड पेट्रोल 45,000 थेरोरोन कूड़ा 45,000 फै तौस डीजल कूड़ा फोर्टिफइव थूरू सेंम पेट्रोल केरोसिन डीजेल नर मीथेन गैस एंड सी एन जी एरू कूड़ा फिफ्टी थौसन्ल पे जी इज फिफ्टी फै थउस बयोग इज थर्टिफइी थे हईड्रोजन इट इस वन ऐिफ्टी थंड कि ಆಪ್ಷನ್ ಒಂದು ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಕಿಲೋಜಾಲ್ ಪರ್ ಕೆಜಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೀವು ಈ ಒಂದು ಚಾರ್ಟ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಒನ್ ಥರ್ಟಿ ಫೈವ್ ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ದ ಸಿಂಥೆಟಿಕ್ ಫೈಬರ್ ವಿಚ್ ಇಸ್ ನೋನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್ ಇಟ್ ಇಸ್ ನಥಿಂಗ್ ಬಟ್ ಪಾಲಿಥೀನ್ ನೆಕ್ಸ್ಟ್ ಕ್ವೆಶನ್ ಒನ್ ಥರ್ಟಿ ಸಿಕ್ಸ್ ಬಿ ಪಟ್ಟಿಯಲ್ಲಿರುವ ಕಾರ್ಯಗಳನ್ನು ಎ ಪಟ್ಟಿಯಲ್ಲಿರುವ ಕಣದಂಗಗಳೊಂದಿಗೆ ಸರಿಯಾಗಿ ಜೋಡಿಸಿದ ಗುಂಪು ದ ಗ್ರೂಪ್ ಇನ್ ವಿಚ್ ಫಂಕ್ಷನ್ಸ್ ಗಿವನ್ ಇನ್ ಲಿಸ್ಟ್ ಬಿ ಇಸ್ ಮ್ಯಾಚ್ ಕರೆಕ್ಟ್ಲಿ ವಿತ್ ದ ಸೆಲ್ ಆರ್ಗನೈಲ್ಸ್ ಗಿವನ್ ಇನ್ ಲಿಸ್ಟ್ ಎ ಸೊ ಪಟ್ಟಿ ಒಂದರ ಅಲ್ಲಿರೋದನ್ನ ಫಸ್ಟ್ ನೋಡೋಣ ಮೈಟೊಕಾಂಡ್ರಿಯಾ ಕ್ಲೋರೋಪ್ಲಾಸ್ ಲೈಸೋಝೋಮ್ ಬಿ ಪಟ್ಟಿ ಕೋಶದ ಆತ್ಮಹತ್ಯಾ ಸಂಚಿ ಸೂಸೈಡ್ ಬ್ಯಾಕ್ಸ್ ಆಫ್ ಸೆಲ್ ಕೋಶದ ಶಕ್ತಿ ಕೇಂದ್ರ ಪವರ್ ಹೌಸ್ ಆಫ್ ಸೆಲ್ ದ್ಯುತಿ ಸಂಶ್ಲೇಷಣಾ ಕೇಂದ್ರ ಸೈಟ್ ಆಫ್ ಫೋಟೋ ಸಿಂಥಸಿಸ್ ಆ್ಯಂಡ್ ಇದು ತುಂಬ ಡೈರೆಕ್ಟ್ ಆ್ಯಂಡ್ ವೆರಿ ಈಸಿ ಕ್ವೆಶ್ಚನ್ ನಿಮ್ಮೆಲ್ರಿಗೂ ಗೊತ್ತು ಮೈಟೋ ಕಾಂಡ್ರಿಯನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ ಯಾಕೆ ಕರಿತೀವಿ ಬಿಕಾಸ್ ಎ ಟಿ ಪಿ ಜನ್ರೇಟ್ ಆಗೋದು ಮೈಟೋಕಾಂಡ್ರಿಯಾದಲ್ಲಿ ದೆನ್ ಕ್ಲೋರೋಪ್ಲಾಸ್ಟ್ ಎಲ್ರಿಗೂ ಗೊತ್ತು ದ್ಯುತ ಸಂಶ್ಲೇಷಣಾ ಕೇಂದ್ರ ಅಂದರೆ ಫೋಟೋಸಿಂಥೆಟಿಕ್ ಸೈಟ್ ಆಫ್ ಫೋಟೋಸಿಂಥಸಿಸ್ ಫೋಟೋಸಿಂಥಸಿಸ್ ಆಗೋದಕ್ಕೆ ಮೇನ್ ಅಥವಾ ಮುಖ್ಯವಾಗಿ ಬೇಗ ಆಗಿರುವಂಥದ್ದೇನೋ ಕ್ಲೋರೋಪ್ಲಾಸ್ಟ್ ನಂತರ ಲೈಝೋಸೋಮ್ನ ನೋಡೋದಾದರೆ ಕೋಶದ ಆತ್ಮಹತ್ಯಾ ಸಂಚಿ ಸೂಸೈಡ್ ಬ್ಯಾಕ್ಸ್ ಆಫ್ ದ ಸೆಲ್ ಅಂದರೆ ಇವಾಗ ಯಾವುದೋ ಒಂದು ಸೆಲ್ ಡ್ಯಾಮೇಜ್ ಆಗಿರುತ್ತೆ ಸತ್ತಿರುತ್ತೆ ಅಂತ ಅಂದ್ಕೊಳ್ಳೋಣ ಅಲ್ಲೇನು ಮಾಡುತ್ತೆ ಇಲ್ಲಿ ಅದೇ ಒಂದು ಜೀವಕೋಶದಲ್ಲಿರುವಂತಹ ಲೈಸರ್ಝೋಮ್ ಅನ್ನೋ ಕಣದಂಗೆ ಏನು ಮಾಡುತ್ತೆ ಆ ಡ್ಯಾಮೇಜ್ಡ್ ಸೆಲ್ ಸುತ್ತ ಅದು ಪೊರೆ ಥರ ಆವರಿಸ್ಕೊಂಡು ಅದಾಗದೆ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ ಅದಾಗದೆ ಸಾಯುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಸೂಸೈಡ್ ಬ್ಯಾಗ್ ಅಂತ ಕರೆಯೋದು ಸೊ ಈಗ ಇಲ್ಲಿ ನಾವು ನೋಡೋಣ ಆಪ್ಷನ್ ಯಾವುದು ಕರೆಕ್ಟ್ ಇರ್ಬೋದು ಅಂತ ಸೊ ಒನ್ ಇಸ್ ಬಿ ಅದು ಈ ಎರಡು ಆಪ್ಷನ್ಸಲ್ಲಿ ಇದೆ ರೈಟ್ ಸೊ ನಾವು ಈ ಎರಡು ಆಪ್ಷನಲ್ಲೇ ನೋಡೋಣ ಇವಾಗ ಇದೆರಡನ್ನ ಕ್ಯಾನ್ಸಲ್ ಮಾಡಬೇಡ ಕ್ಲೋರೋಪ್ಲಾಸ್ಟ್ ಇಸ್ ಸಿ ರೈಟ್ ಸೊ ನಿಮಗೆ ಇಲ್ಲೇ ಆನ್ಸರ್ ಇವಾಗ ಸಿಕ್ತು ಆ್ಯಂಡ್ ವಿ ವಿಲ್ ಚಕ್ ವಿತ್ ಅ ಥರ್ಡ್ ಒನ್ ಇಟ್ ಈಸ್ ಎ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಈ ಥರ ಮ್ಯಾಚ್ ಫಾಲೋಯಿಂಗ್ ಕೊಟ್ಟಾಗ ನೀವು ಯಾವುದು ತಪ್ಪು ಅನ್ನೋದನ್ನು ಮೊದಲು ಕಂಡು ಹಿಡ್ಕೊಂಡ್ರೆ ಆನ್ಸರ್ ಹುಕೋ ಹುಡ್ಕೋದು ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ಥರ್ಟಿ ಸೆವೆನ್ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ ದಿ ಆ್ಯನಿಮಲ್ ಟಿಶ್ಯೂ ಸ್ಪೆಷಲೈಸ್ ಟು ಸ್ಟೋರ್ ದ ಫ್ಯಾಟ್ಸ್ ಆ್ಯಂಡ್ ಆಪ್ಷನ್ಸ್ ಆರ್ ಏರಿಯೋಲಾರ್ ಟು ಮೃದ್ವಸ್ತಿ ಕಾರ್ಟಿಲೇಜ್ ಅಡಿಪೋಸ್ ನರ ನರ್ವ್ ಆ್ಯಂಡ್ ದಿ ಆನ್ಸರ್ ಇಸ್ ಅಡಿಪೋಸ್ ಟಿಶ್ಯೂ ಹಾಗಿದ್ರೆ ಬೇರೆ ಇವಾಗ ಏರಿಯೊಲ್ ಆರ್ ಕಾರ್ಟಿಲೇಜ್ ಆ್ಯಂಡ್ ನರ್ವ್ ಫಂಕ್ಷನ್ ಏನು ಅನ್ನೋದನ್ನು ನೋಡೋಣ ಏರಿಯೊಲರ್ ಟಿಶ್ಯೂ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಆರ್ಗನ್ಸ್ ಮಝಲ್ಸ್ ಆ್ಯಂಡ್ ಮೆನಿ ಅದರ್ ಟಿಶ್ಯೂ ಇದು ಸಪೋರ್ಟ್ ಮಾಡಲಿಕ್ಕೆ ಏರಿಯೊಲರ್ ಟಿಶ್ಯೂ ಸಪೋರ್ಟ್ ಮಾಡಲಿಕ್ಕೆ ಮತ್ತು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಟ್ ಇಸ್ ಫೌಂಡ್ ಸರೌಂಡಿಂಗ್ ದ ಬ್ಲಡ್ ವೆಸಲ್ಸ್ ನರ್ವ್ ಬಂಡಲ್ಸ್ ಮಝಲ್ಸ್ ಆ್ಯಂಡ್ ಆರ್ಗನ್ಸ್ ಇದು ಆರ್ಗನ್ಸ್ನ ಸುತ್ತ ಬ್ಲಡ್ ವೆಸಲ್ಸ್ ನರ್ವ್ಸ್ ಮತ್ತು ಮಝಲ್ಸ್ನ ಸುತ್ತ ಇದ್ದು ಅವುಗಳಿಗೆ ಸಪೋರ್ಟ್ ಹಾಗೂ ಪ್ರೊಟೆಕ್ಷನನ್ನು ನೀಡುತ್ತೆ ಯಾವುದು ಏರಿಯೊಲರ್ ಟಿಶ್ಯೂ ಕಾರ್ಟಿಲೇಜ್ ಇಸ್ ಅ ಸ್ಟ್ರಾಂಗ್

ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮೆನಿ ಬಾಡಿ ಆಕ್ಟಿವಿಟೀಸ್ ಸಾಕಷ್ಟು ಬಾಡಿ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ ನರ್ವ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ಥರ್ಟಿ ಏಯ್ಟ್ ಉಸಿರಾಟದ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗ ವ್ಯೂಹದ ಮೂಲ ಕಾರ್ಯಾಂಗ ದ ಬೇಸಿಕ್ ಫಂಕ್ಷನಲ್ ಯೂನಿಟ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ವೇರಿಯಸ್ ಎಕ್ಸ್ಚೇಂಜ್ ಆಕರ್ಸ್ ಸೊ ಆಪ್ಷನ್ ಒನ್ ನ್ಯೂರಾನ್ ಆಪ್ಷನ್ ಟು ನೆಫ್ರಾನ್ ತ್ರೀ ಆಲ್ವಿಯೊಲೈ ಫೋರ್ ವಿಲ್ಲೈ ಸೊ ನಿಮ್ಮೆಲ್ರಿಗೂ ಗೊತ್ತಿರಬೇಕು ಶ್ವಾಸಾಂಗ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋದಾದರೆ ಅಲ್ಲಿ ಆನ್ಸರ್ ಆಪ್ಷನ್ ತ್ರೀ ಆಲ್ವಿಯೊಲೈಗಳು ಕರೆಕ್ಟ್ ಅನ್ನೋದು ಹಾಗಿದ್ರೆ ಈ ಬೇರೆ ಮೂರು ಆಪ್ಷನ್ಗಳ ಕೆಲಸ ಏನು ಅನ್ನೋದನ್ನು ನೋಡೋಣ ನ್ಯೂರಾನ್ಸ್ ದಿ ಆರ್ ದ ಫಂಡಮೆಂಟಲ್ ಯೂನಿಟ್ಸ್ ಆಫ್ ದ ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್

ದ ಗ್ಲಾಮಿರಸ್ ಫಿಲ್ಟರ್ಸ್ ಯುವರ್ ಬ್ಲಡ್ ಗ್ಲಾಮಿರಲ್ಸ್ ಏನು ಮಾಡುತ್ತೆ ನಮ್ಮ ಬ್ಲಡ್ಡನ್ನು ಫಿಲ್ಟರ್ ಮಾಡುತ್ತೆ ಆ್ಯಂಡ್ ದ ಟ್ಯುಬುಲೆ ರಿಟರ್ನ್ಸ್ ನೀಡೆಡ್ ಸಬ್ಸ್ಟೆನ್ಸ್ ಟು ಯುವರ್ ಬ್ಲಡ್ ಆ್ಯಂಡ್ ರಿಮೂವ್ಸ್ ದ ವೇಸ್ಟ್ ಟ್ಯುಬುಲೆಸ್ ಏನು ಮಾಡುತ್ತೆ ವೇಸ್ಟ್ ಏನೇನು ಇರುತ್ತಲ್ವ ಬ್ಲಡ್ಡಲ್ಲಿ ಅದನ್ನು ರಿಮೂವ್ ಮಾಡುತ್ತೆ ಸೊ ಈ ಎರಡ ಒಂದು ಕೆಲಸವನ್ನು ಈ ಎರಡು ಒಂದು ಗ್ಲಾಮಿರಸ್ ಮತ್ತು ಟ್ಯೂಬುಲೆ ಆ ಒಂದು ಚಿಕ್ಕ ಚಿಕ್ಕ ಘಟಕಗಳನ್ನು ನೆಫ್ರಾನ್ಗಳು ಹೊಂದಿರುತ್ತೆ ನಂತರ ಆಲ್ವಿಯೊಲೈ ದಿ ಆರ್ ಟೈನಿ ಏರ್ ಸ್ಯಾಕ್ಸ್ ಅ ಸೈಟ್ ವೇರ್ ಆಸ್ ದ ಎಕ್ಸ್ಚೇಂಜ್ ಬಿಟ್ವೀನ್ ಇನ್ಸ್ಪೈರ್ಡ್ ಏರ್ ಆ್ಯಂಡ್ ದ ಬ್ಲಡ್ ಟೇಕ್ ಸ್ಪೇಸ್ ಸೊ ಅದು ಒಂದು ಚಿಕ್ಕ ಚಿಕ್ಕ ಬ್ಯಾಕ್ ತರ ಇರುತ್ತೆ ಆ್ಯಂಡ್ ಅದರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಚೇಂಜ್ ಯಾವಾಗಲೂ ನಡೀತಾನೆ ಇರುತ್ತೆ ಆ್ಯಂಡ್ ದೇ ವಿಲ್ ಬಿ ಪ್ರೆಸೆಂಟೆಡ್ ಅವರ್ ಲಂಗ್ಸ್ ಶ್ವಾಸಕೋಶದಲ್ಲಿ ಆಲ್ಯೋವಿಲೈಗಳು ಇರುತ್ತೆ ಲಾಸ್ಟ್ ಇಟ್ ಇಸ್ ವಿಲ್ಯ ವಿಚ್ ಎನ್ಹ್ಯಾನ್ಸ್ ದ ಅಬ್ಸಾರ್ಬ್ಷನ್ ಸರ್ ಏರಿಯಾ ಆಫ್ ಸ್ಮಾಲ್ ಇಂಟೆಸ್ಟೈನ್ ಇದು ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇರುತ್ತೆ ವಿಲ್ಲೈ ಅನ್ನೋದು ಒಂದು ಅಬ್ಸಾರ್ನ್ ಸರ್ಫೇಸ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಈ ವಿಲ್ಲೈಗಳು ಹೆಲ್ಪ್ ಮಾಡುತ್ತೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ವಿಚ್ ಸ್ಮಾಲ್ ಇಂಟೆಸ್ಟೈನ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋಣ ದ ಕ್ವೆಶನ್ ನಂಬರ್ ಇಸ್ ಒನ್ ಥರ್ಟಿ ನೈನ್ ನಿಶೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ

ಓವ್ಯುಲ್ ಆಗಿರುತ್ತೆ ಸೊ ಒಳಗಡೆ ಇರುವಂತಹ ಪಾರ್ಟ್ ಯಾವುದು ಓವ್ಯುಲ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಸೀಡ್ ಓವ್ಯುಲ್ನ ಆಚೆ ಇರುವಂಥದ್ದು ಓವರಿ ಆ್ಯಂಡ್ ದ್ಯಾಟ್ ವಿಲ್ ಬಿ ಫ್ರೂಟ್ ಈ ಥರ ನೀವು ನೆನ್ಪಿಡ್ಕೊಳ್ಬೇಕು ಸೊ ಹಣ್ಣಿನ ಒಳಗಡೆ ಬೀಜ ಇರುತ್ತೆ ಓವರಿ ಒಳಗಡೆ ಓವ್ಯುಲ್ ಇರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಪೆಟಲ್ಸ್ ಕಲೆಕ್ಟಿವ್ಲಿ ಕಾಲ್ಡ್ ಆ್ಯಸ್ ಕೊರೋಲಾ ದೇ ಆರ್ ದ ಸೆಕೆಂಡ್ ವರ್ಲ್ಡ್ ಆಫ್ ದ ಫ್ಲಾರ್ ಪೆಟಲ್ಸ್ ಆಫ್ ದ ಸೆಕೆಂಡ್ ವರ್ಲ್ಸ್ ಅಂದರೆ ಎರಡನೇ ಒಂದು ಭಾಗ ಅಂತ ಹೇಳ್ಬೋದು ದ ಮೇಜರ್ ಫಂಕ್ಷನ್ ಆಫ್ ಪೆಟಲ್ಸ್ ಇಸ್ ಟು ಅಟ್ರಾಕ್ಟ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್ ಆ್ಯಂಡ್ ಪ್ರೊಟೆಕ್ಟ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಸೊ ಪೆಟಲ್ಗಳದ್ದು ಏನು ಕೆಲಸ ಇವು ಯೂಶಲಿ ನೋಡಿದ್ರೆ ಪೆಟಲ್ಸ್ ಯಾವಾಗಲೂ ಬೇರೆ ಬೇರೆ ಆಕರ್ಷಕವಾದ ಬಣ್ಣಗಳಲ್ಲಿರುತ್ತೆ ಅದರದ್ದು ಏನು ಕೆಲಸ ಆಗಿರುತ್ತೆ ಇನ್ಸೆಕ್ಟ್ಸ್ ಕೀಟಗಳನ್ನು ಆಕರ್ಷಿಸೋದೇ ಪೆಟಲ್ಸ್ಗಳ ಕೆಲಸ ಅದಲ್ಲದೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ಓವರಿ ಮತ್ತು ಓವಿಯುಸ್ನ ಪ್ರೊಟೆಕ್ಟ್ ಮಾಡೋದು ಕೂಡ ಅದರ ಕೆಲಸ ಆಗಿರುತ್ತೆ

ಮೊಗ್ಗಿನಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಗ್ರೀನ್ ಕಲರ್ ಲೀವ್ಸ್ ತರದು ಮುಚ್ಕೊಂಡಿರುತ್ತೆ ಅಲ್ವಾ ಅದನ್ನು ನಾವು ಸೆಪಲ್ಸ್ ಅಂತ ಕರಿತೀವಿ ಅದೇ ಮೊಗ್ಗು ಹೂವಾಗಿ ಕನ್ವರ್ಟ್ ಆದಾಗ ಇದನ್ನು ನಾವು ಪೆಟಲ್ಸ್ ಅಂತ ಅಂದ್ಕೊಳ್ಳೋಣ ಅದರ ಕೆಳಭಾಗದಲ್ಲಿ ಗ್ರೀನ್ ಕಲರ್ ಲೀವ್ಸ್ ಥರ ಕಣ್ಕು ಬರುತ್ತೆ ಅದನ್ನು ನಾವು ಸೆಪಲ್ಸ್ ಅಂತ ಕರಿತೀವಿ ಸೊ ಆನ್ಸರ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಆಗಿ ಕನ್ವರ್ಟ್ ಯಾವುದು ಆಗೋದು ಓವ್ಯುಲ್ ಅಂಡಕ ನೆಕ್ಸ್ಟ್ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕಗಳು ಕ್ರಮವಾಗಿ ದ ಹೈಯೆಸ್ಟ್ ಯೂನಿಟ್ ಆ್ಯಂಡ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ರೆಸ್ಪೆಕ್ಟಿವ್ಲಿ ಆಪ್ಷನ್ ಒಂದು ಪ್ರಭೇದ ಮತ್ತು ಸಾಮ್ರಾಜ್ಯ ಸ್ಪೀಶೀಸ್ ಆ್ಯಂಡ್ ಕಿಂಗ್ಡಮ್ ఆప్షన్ ఎరడు జాతి ప్రభేద జీనస్ అండ్ స్పీషియస్ ఆప్షన్ ఆప్షన్మూరు జాతి మొత్తం వంశ జీనస్ అండ్ ఫైలం ఆప్షన్ నాల్కూ సమ్రాజ్యత ప్రభేద కింగ్డమ్ అండ్ స్పీషియస్ ಸೊ ಇಲ್ಲೇನು ಕೇಳಿರೋದು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ನಲ್ಲಿ ಹೈಯೆಸ್ಟ್ ಯೂನಿಟ್ ಮತ್ತು ಬೇಸಿಕ್ ಯೂನಿಟ್ ಯಾವುದು ಅಂತ ಕೇಳಿರೋದು ಹೈಯೆಸ್ಟ್ ಯೂನಿಟ್ ಅಂದರೆ ಜಾಸ್ತಿ ಮೆಂಬರ್ನ ಹೊಂದಿರಬೇಕು ಸೊ ಆಬ್ವಿಯಸ್ಲಿ ಸ್ಪೀಶೀಸ್ ಆಗಿರೋದಿಲ್ಲ ಜೀನಸ್ ಕೂಡ ಅಲ್ಲ ಸೊ ಇಟ್ ಈಸ್ ಕಿಂಗ್ಡಮ್ ಹೈಯೆಸ್ಟ್ ಯೂನಿಟ್ ಇಸ್ ಕಿಂಗ್ಡಮ್ ಆ್ಯಂಡ್ ಬೇಸಿಕ್ ಯೂನಿಟ್ ಯಾವುದು ಅಂತ ಅದು ಸ್ಪೀಶೀಸ್ ಆಗಿರುತ್ತೆ ಸೊ ಆಪ್ಷನ್ ಫೋರ್ ಸಾಮ್ರಾಜ್ಯ ಮತ್ತು ಪ್ರಭೇದ ಕಿಂಗ್ಡಮ್ ಆ್ಯಂಡ್ ಸ್ಪೀಶಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ನೀವು ನೋಡಬಹುದು ಮೊದಲನೆಯದು ಕಿಂಗ್ಡಮ್ ಆಗಿರುತ್ತೆ ಅದಾದ್ಮೇಲೆ ಫೈಲಮ್ ಕ್ಲಾಸ್ ಆರ್ಡರ್ ಫ್ಯಾಮಿಲಿ ಜೀನಸ್ ಆ್ಯಂಡ್ ಸ್ಪೀಷೀಸ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಒನ್ ರಕ್ತದ ಒತ್ತಡದಂತಹ ಅನೈತಿಕ ಸಾರಿ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ದ ಪಾರ್ಟ್ ಆಫ್ ಹಿನ್ ಬ್ರೈನ್ ವಿಚ್ ಕಂಟ್ರೋಲ್ಸ್ ಇನ್ವಾಲೆಂಟ್ರಿ ಪ್ರಾಸೆಸ್ ಲೈಕ್ ಬ್ಲಡ್ ಪ್ರೆಷರ್ ಅದು ಅನೈಚ್ಛಿಕ ಓಕೆ ಸೊ ಆಪ್ಷನ್ ಒನ್ ಪಾನ್ಸ್ ಎರಡು ಮೆಡುಲಾ ಮೂರು ಅನುಮಸ್ತಿಷ್ಕ ಸೆರೆಬೆಲಮ್ ನಾಲ್ಕು ಮಹಾಮಸ್ತಿಷ್ಕ ಅಂದರೆ ಸೆರೆಬ್ರಮ್ ಸೊ ಬ್ಲಡ್ ಪ್ರೆಷರ್ ಅಂತಹ ಇನ್ವಾಲಂಟ್ರಿ ಪ್ರೋಸೆಸ್ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಹ ಒಂದು ಪ್ರೋಸೆಸ್ ಏನು ಬ್ಲಡ್ ಪ್ರೆಷರ್ ಆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಇಟ್ ಇಸ್ ಮೆಡುಲಾ ರೈಟ್ ಹಾಗಿದ್ರೆ ಪಾನ್ಸ್ ಸೆರೆಬೆಲಮ್ ಆ್ಯಂಡ್ ಸೆರೆಬ್ರಮ್ ಏನು ಫಂಕ್ಷನ್ ಅನ್ನೋದನ್ನು ನೋಡೋಣ

ಕಾನ್ಷಿಯಸ್ ಆಗಿ ಮಲಗಲ್ಲ ರೈಟ್ ಕಣ್ಣು ಮುಚ್ಕೊಂಡು ಮಲಗಿರ್ತೀವಿ ಯಾವಾಗ ನಿದ್ದೆ ಹತ್ತುತ್ತೆ ಅಂತ ಗೊತ್ತಾಗಲ್ಲ ಯಾವಾಗ ಎಚ್ಚರ ಆಗುತ್ತೆ ಅಂತ ಗೊತ್ತಾಗಲ್ಲ ಆ್ಯಂಡ್ ಈವನ್ ಬ್ರೀಥಿಂಗ್ ನಾವು ಕಾನ್ಶಿಯಸ್ ಆಗಿ ಉಸಿರಾಡಬೇಕು ಅಂತ ಗಾಡಿ ಎಳ್ಕೊಂಡು ಗಾಳಿ ಬಿಟ್ಟು ಮಾಡೋದಿಲ್ಲ ರೈಟ್ ಇಟ್ಸ್ ಅನ್ಕಾನ್ಶಿಯಸ್ ಆ್ಯಂಡ್ ಸಚ್ ಅನ್ಕಾನ್ಶಿಯಸ್ ಜಾಬ್ಸ್ ಆರ್ ಕಂಟ್ರೋಲ್ ಬೈ ದ ಪಾನ್ಸ್ ನೆಕ್ಸ್ಟ್ ಮೆಡ್ಯುಲಾ ಇಟ್ ಆಲ್ಸೋ ಹೆಲ್ಪ್ಸ್ ಕಂಟ್ರೋಲ್ ವೈಟಲ್ ಪ್ರಾಸೆಸ್ ಲೈಕ್ ಯುವರ್ ಹಾರ್ಟ್ ಬೀಟ್ ಬ್ರೀಥಿಂಗ್ ಆ್ಯಂಡ್ ಬ್ಲಡ್ ಪ್ರೆಷರ್ ಮೆಡುಲಾ ಏನು ಮಾಡುತ್ತೆ ಹಾರ್ಟ್ ಬೀಟ್ ಆಗಲಿ ಬ್ಲಡ್ ಪ್ರೆಷರ್ ಆಗಲಿ ಈವನ್ ಬ್ರೀಥಿಂಗ್ನ ಕಂಟ್ರೋಲ್ ಮಾಡೋದು ಕೂಡ ಮೆಡ್ಯುಲ್ಲಾ ನೆಕ್ಸ್ಟ್ ಸೆರೆಬೆಲಮ್ ಒನ್ ಆಫ್ ದ ಥ್ರೀ ಮೇನ್ ಪಾರ್ಟ್ಸ್ ದಟ್ ಮೇಕಪ್ ಯುವರ್ ಬ್ರೈನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ಮೂಮೆಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಸೊ ಬ್ಯಾಲೆನ್ಸ್ ಸಿಗಬೇಕು ಆಮೇಲೆ ಕೈ ಕಾಲು ಕೋಆರ್ಡಿನೇಟ್ ಆಗಿರಬೇಕು ಅನ್ನೋ ಒಂದು ಕೆಲಸನ ಮಾಡೋದು ಯಾವುದು ಸೆರೆಬೆಲಮ್ ಆ್ಯಂಡ್ ಇಟ್ಸ್ ಆಲ್ಸೋ ನೋನ್ ಆಸ್ ಲಿಟಲ್ ಬ್ರೈನ್ ಲಿಟಲ್ ಬ್ರೈನ್ ಅಂತ ಯಾವುದನ್ನು ಕರೀತಾರೆ ಸೆರೆಬೆಲಮ್ನ ಕರೀತಾರೆ ನಂತರ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಸೆರಬ್ರಮ್ ಮಹಾ ಮಸ್ತಿಷ್ಕ ಇಟ್ ಇನಿಶಿಯೇಟ್ಸ್ ದ ಕೋಆರ್ಡಿನೇಟ್ ಮೂವ್ಮೆಂಟ್ ಆ್ಯಂಡ್ ರೆಗ್ಯುಲೇಟ್ಸ್ ಟೆಂಪರೇಚರ್ ಟೆಂಪರೇಚರ್ ನಮ್ಮ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡೋದು ಯಾವುದು ಸೆರಬ್ರಮ್ ಅದರ್ ಏರಿಯಾಸ್ ಆಫ್ ಸೆರೆಬ್ರಮ್ ಎನೇಬಲ್ ಸ್ಪೀಚ್ ಜಡ್ಜ್ಮೆಂಟ್ ಥಿಂಕಿಂಗ್ ರೀಸನಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಇಮೋಷನ್ಸ್ ಲರ್ನಿಂಗ್ ಸೊ ನಾವೆಲ್ಲ ಇದನ್ನೇ ಇಂಟೆಲಿಜೆಂಟ್ ಅಂತ ಹೇಳ್ತೀವಲ್ವಾ ಸೊ ಈ ಆಲ್ ಇಂಟೆಲಿಜೆನ್ಸಿ ವಿಲ್ ಬಿ ಕಂಟ್ರೋಲ್ಡ್ ಬೈ ಸೆರಬ್ರಮ್ ಮಹಾಮಸ್ತಿಷ್ಕ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ವನ್ ಆ್ಯಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ಒನ್ ಫಾರ್ಟಿ ಟು ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆಯು ದಿ ಪ್ರಾಸೆಸ್ ಆಫ್ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟು ವರ್ಡ್ಸ್ ಆಪ್ಷನ್ ಒಂದು ದ್ವಿತೀಯ ಅನುವರ್ತನೆ ಫೋಟೋಟ್ರಾಪಿಸಮ್ ಎರಡು ಜಲಾನುವರ್ತನೆ ಹೈಡ್ರೋಟ್ರಾಪಿಸಂ ಮೂರು ಗುರುತ್ವಾನುವರ್ತನೆ ಜಿಯೋಟ್ರಾಪಿಸಮ್ ನಾಲ್ಕು ರಾಸಾಯನಿಕ ಅನುವರ್ತನೆ ಕೀಮೊಟ್ರಾಪಿಸಮ್ ಸೊ ಇದರಲ್ಲಿ ಏನಾಗುತ್ತೆ ಪೋಲೆಂಡ್ ಟ್ಯೂಬ್ ಓವಂ ಹತ್ತಿರ ಬೆಳವಣಿಗೆ ಆಗೋದನ್ನು ಏನಂತ ಕರಿತೀವಿ ಅನ್ನೋದು ಕ್ವೆಶನ್ ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಕೀಮೋ ಟ್ರೋಪಿಸಮ್ ರಾಸಾಯನಿಕ ಅನುವರ್ತನೆ ಯಾಕೆ ಅನ್ನೋದನ್ನು ನಾವೀಗ ನೋಡೋಣ ಫಸ್ಟು ಫೋಟೋ ಟ್ರೋಪಿಸಮ್ ಅಂದರೆ ಏನು ಇಸ್ ದ ಗ್ರೋತ್ ಆಫ್ ಎನ್ ಆರ್ಗ್ಯಾನಿಸಮ್ ಇನ್ ರೆಸ್ಪಾನ್ಸ್ ಟು ಲೈಟ್ ಸ್ಟಿಮ್ಯುಲಸ್ ಫೋಟೋ ಅಂದರೆ ಏನು ಲೈಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತು ಸೊ ಬೆಳಕಿನ ಕಡೆಗೆ ಬೆಳೆಯೋದನ್ನು ನಾವು ಫೋಟೋ ಟ್ರೋಪಿಸಮ್ ಅಂತ ಕರಿತೀವಿ ಇಟ್ ಈಸ್ ಅಬ್ಸರ್ಡ್ ಇನ್ ದ ಪ್ಲಾಂಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಬೆಳೀತಿರುವಂತಹ ಪಾಟ್ನ ತಗೊಳ್ಳಿ ನಿಮ್ಮ ಕಿಟಕಿ ಹತ್ತಿರ ಇಡಿ ಅಲ್ಲಿ ನೀವು ಸ್ವಲ್ಪ ದಿನ ಬಿಟ್ಟ ಮೇಲೆ ನೋಡಬಹುದು ಎಲೆಗಳು ಕಿಡಕಿಯ ಆಚೆ ಬೆಳೆಯೋದನ್ನು ನೀವು ನೋಡ್ತಾ ಅಥವಾ ಅದರ ಹತ್ತಿರ ಬೆಳೆಯೋದನ್ನು ನೋಡ್ತಾ ಇರ್ತೀರಾ ಏನಕ್ಕೆ ಬೆಳಕು ಯಾವ ದಿಕ್ಕಿನಿಂದ ಬರುತ್ತೋ ಪ್ಲ್ಯಾಂಟ್ಸ್ ಗಿಡಗಳು ಕೂಡ ಅದೇ ದಿಕ್ಕಿಗೆ ಬೆಳೀತಾ ಹೋಗುತ್ತೆ ಇದನ್ನು ನಾವು ಫೋಟೋಟ್ರೋಪಿಸಮ್ ಅಂತ ಕರಿತೀವಿ ನಂತರ ಹೈಡ್ರೋಟ್ರೋಪಿಸಮ್ ಹೆಸರೇ ಹೇಳುತ್ತೆ ಹೈಡ್ರೋ ಅಂದರೆ ವಾಟರ್ ಇಟ್ಸ್ ಅ ಪ್ಲಾಂಟ್ಸ್ ಗ್ರೋತ್ ರೆಸ್ಪಾಂಡ್ಸ್ ಇನ್ ವಿಚ್ ದ ಡೈರೆಕ್ಷನ್ ಆಫ್ ಗ್ರೋತ್ ಇಸ್ ಡಿಟರ್ಮೈನ್ ಬೈ ಸ್ಟಿಮ್ಯುಲೇಷನ್ ಆರ್ ಗ್ರೇಡಿಯಂಟ್ ಇನ್ ವಾಟರ್ ಕಾನ್ಸಂಟ್ರೇಷನ್ ಸೊ ನೀರಿನ ಕಡೆಗೆ ಚಲಿಸೋದನ್ನು ಹೈಡ್ರೋಟ್ರಾಪಿಸಮ್ ಅಂತೀವಿ ರೂಟ್ಸ್ ಬೇರುಗಳು ನೀವು ನೋಡಬಹುದು ಎಲ್ಲಿ ಜಾಸ್ತಿ ನೀರಿರುತ್ತೋ ಆ ಕಡೆ ಬೆಳೀತಾ ಹೋಗುತ್ತೆ ಏನಕ್ಕೆ ಹೈಡ್ರೋಟ್ರಾಪಿಸಮ್ ನೆಕ್ಸ್ಟು ಜಿಯೋ ಜಿಯೋ ಅಂದರೆ ನಿಮಗೂ ಗೊತ್ತು ಇಟ್ ಇಸ್ ಗ್ರಾವಿಟಿ ಸೊ ದ ಗ್ರೋತ್ ಆಫ್ ಅ ಪಾರ್ಟ್ ಆಫ್ ಪ್ಲ್ಯಾಂಟ್ ಇನ್ ರೆಸ್ಪಾನ್ಸ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ ದ ಅಪ್ವರ್ಡ್ ಗ್ರೋತ್ ಆಫ್ ಪ್ಲ್ಯಾಂಟ್ ಶೂಟ್ಸ್ ಈಸ್ ಆ್ಯಂಡ್ ಇನ್ಸ್ಟೇನ್ಸ್ ಆಫ್ ನೆಗೆಟಿವ್ ಜಿಯೋಟ್ರೋಪಿಸಮ್ ಗ್ರಾವಿಟಿಯ ವಿರುದ್ಧವಾಗಿ ಏನಾಗುತ್ತೆ ಪ್ಲ್ಯಾಂಟಲ್ಲಿರುವ ಸ್ಟೆಮ್ ಕಾಂಡ ಬೆಳೀತಾ ಹೋಗುತ್ತೆ ಇದು ನೆಗೆಟಿವ್ ಜಿಯೋಟ್ರಾಪಿಸಮ್ನ ಉದಾಹರಣೆ ಅದೇ ಪ್ಲ್ಯಾಂಟ್ನ ರೂಟ್ಸ್ ಬೇರುಗಳೇನಿರುತ್ತೆ ಗ್ರಾವಿಟಿಯ ಅನುಸಾರನೇ ಬೆಳೀತಾ ಹೋಗುತ್ತೆ ಇದನ್ನು ನಾವು ಪಾಸಿಟಿವ್ ಜಿಯೋಟ್ರಾಪಿಸಮ್ ಅಂತ ಕರಿತೀವಿ next is chemotropism it is defined as a growth of organisms navigated by chemical stimulus from outside of the organism is on the chemical stimulus the uh, ಆರ್ಗ್ಯಾನಿಸಮ್ಸ್ ಏನಾಗುತ್ತೆ ಬೆಳೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಪೋಲನ್ ಟ್ಯೂಬ್ ಅಲ್ಲಿ ನೀವು ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಎಡೆಗೆ ಚಲಿಸೋಲ್ಲ ಗ್ರಾವಿಟಿ ಎಡೆಗೆ ಚಲಿಸೋಲ್ಲ ಅಲ್ಲೇನಾಗುತ್ತೆ ಅಲ್ಲಿ ಏನೋ ಒಂದು ಕೆಮಿಕಲ್ ಸ್ಟಿಮ್ಯುಲಸ್ ಆಗಿರೋದ್ರಿಂದ ಪೋಲನ್ ಟ್ಯೂಬು ಓವಮ್ ಹತ್ತಿರ ಬೆಳೀತಾ ಬರುತ್ತೆ ಅದನ್ನು ನಾವು ಕೀಮೋಟ್ರಾಪಿಸಮ್ ಅಂತ ಕರಿತೀವಿ ಐ ಹೋಪ್ ದಿಸ್ ಫೋರ್ ಪಾಯಿಂಟ್ಸ್ ಆರ್ ಕ್ಲಿಯರ್ ಫಾರ್ ಎವ್ರಿ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಕ್ವೆಶನ್ ಆದರೂ ಇದರಿಂದ ಬಂದೇ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವೆನ್ ನಂಬರ್ ಒನ್ ಫಾರ್ಟಿ ತ್ರೀ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವ ಒಂದು ಅನುಕೂಲ ದಿ ಅಡ್ವಾಂಟೇಜ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಹ್ಯೂಜ್ ಡ್ಯಾಮ್ಸ್ ಅಮಾಂಗ್ ದ ಫಾಲೋವಿಂಗ್ ಆಪ್ಷನ್ ಒಂದು ಬುಡಕಟ್ಟು ಜನಾಂಗಕ್ಕೆ ಮರು ವಸತಿ ಕಲ್ಪಿಸುವುದು ಪ್ರೊವೈಡಿಂಗ್ ರಿಹ್ಯಾಬಿಲಿಟೇಷನ್ ಟು ಟ್ರೈಬಲ್ಸ್ ಆಪ್ಷನ್ ಎರಡು ಸಾರ್ವಜನಿಕ ಹಣದ ಹೆಚ್ಚಿನ ಬಂಡವಾಳ ಹೂಡಿಕೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಮನಿ ಮೂರನೇ ಆಪ್ಷನ್ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ ಸ್ಟೋರೇಜ್ ಆಫ್ ಅಡಿಕುವೇಟ್ ವಾಟರ್ ಫಾರ್ ಇರಿಗೇಷನ್ ಆ್ಯಂಡ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಆಪ್ಷನ್ ನಾಲ್ಕು ಅರಣ್ಯ ನಾಶ ಮತ್ತು ಜೀವ ವೈವಿಧ್ಯತೆ ನಾಶ ಡಿಫಾರೆಸ್ಟ್ರೇಷನ್ ಆ್ಯಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ ಇಲ್ಲೇನು ಕಟ್ ಕೇಳಿರೋದು ಅನುಕೂಲಗಳು ಅಂತ ಕೇಳಿರೋದು ಸೊ ಈ ನಾಶ ಅನ್ನೋದನ್ನು ನಾವು ಫಸ್ಟ್ ಏನು ಮಾಡೋಣ ಕ್ಯಾನ್ಸಲ್ ಮಾಡೋಣ ದೊಡ್ಡ ಹಣಕಟ್ಟು ಕಟ್ಟ ಅಣೆಕಟ್ಟು ಕಟ್ಟೋರೋದ್ರಿಂದ ಬುಡಕಟ್ಟು ಜನಕ್ಕೆ ರಿಹ್ಯಾಬಿಲಿಟಿ ಅಂದರೆ ಮರು ವಸತಿ ಸಿಗುತ್ತಾ ಖಂಡಿತ ಇಲ್ಲ ಸಾರ್ವಜನಿಕ ಹಣದ ಹೆಚ್ಚಿನ ಬಂಡವಾಳ ಹೂಡಿಕೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಮನಿ ಅದು ಅನುಕೂಲ ಏನು ಅಲ್ಲ ಸೊ ಉಳಿದಿರೋದು ಒಂದೇ ಆಪ್ಷನ್ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ ಸೊ ಇಲ್ಲೇನಾಗತ್ತೆ ಎಕ್ಸ್ಕ್ಯೂಸ್ ಮೀ ಹೆಚ್ಚಿನ ನೀರನ್ನು ಸಂಗ್ರಹ ಮಾಡಿರ್ಬ ಮಾಡೋದ್ರಿಂದ ಕರೆಂಟ್ ಉತ್ಪಾದನೆ ಮಾಡೋದರಲ್ಲಿ ಆಮೇಲೆ ಇರಿಗೇಷನಲ್ಲಿ ಹೆಲ್ಪ್ ಆಗುತ್ತೆ ಸೊ ಆಪ್ಷನ್ ತ್ರೀ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿದ್ದ ಪರಮಾಣುವಿನ ಪರಿಕಲ್ಪನೆಯು ಜೆ ಜೆ ಥಾಮ್ಸನ್ ಮತ್ತು ರುದರ್ ಫೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಬದಲಾವಣೆಗೆ ಒಳಪಟ್ಟಿತು ಇಲ್ಲಿ ಗಮನಿಸಬಹುದಾದ ವಿಜ್ಞಾನದ ಸ್ವರೂಪ ದಿ ಐಡಿಯಾ ಅಬೌಟ್ ಅನ್ ಆಟಮ್ ಇನ್ ಡಾಲ್ಟನ್ ಆಟೋಮಿಕ್ ಥಿಯೋರಿ ವಾಸ್ ರಿಪ್ಲೇಸ್ಡ್ ಬೈ ಜೆ ಜೆ ಥಾಮ್ಸನ್ ಆ್ಯಂಡ್ ರುದರ್ ಫೋರ್ಡ್ ಮಾಡಲ್ ಆಫ್ ಆಟಮ್ ದ ನೇಚರ್ ಆಫ್ ಸೈನ್ಸ್ ಅಬ್ಸರ್ಡ್ ಇನ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಈಸ್ ಅಂದರೆ ಒಂದು ಆಟಮ್ ಬಗ್ಗೆ ಒಂದು ಐಡಿಯಾ ಕೊಟ್ಟಂತಹ ಡಾಲ್ಟನ್ ಅವರ ಆಟೋಮಿಕ್ ಥಿಯೋರಿಯನ್ನು ಸ್ವಲ್ಪ ಸಮಯದ ನಂತರ ಜೆ ಜೆ ಥಾಮ್ಸನ್ ಹಾಗೂ ರುದರ್ ಫೋರ್ಡ್ ಮಾಡಲ್ ಏನು ಮಾಡ್ತು ರೀಪ್ಲೇಸ್ ಮಾಡ್ತು ಅಲ್ವಾ ಈ ವಾಕ್ಯದಲ್ಲಿ ಕೊಟ್ಟಿರೋ ಹಾಗೆ ಸೈನ್ಸ್ನ ನೇಚರ್ ಏನು ಅನ್ನೋದನ್ನು ನಾವಿಲ್ಲಿ ಹೇಳಬೇಕು ಆಪ್ಷನ್ ಒಂದು ವಿಜ್ಞಾನವು ಒಂದು ಅಂತರ್ಶಿಸ್ತಿನ ಕಲಿಕೆ ಸೈನ್ಸ್ ಇಸ್ ಅ ಇಂಟರ್ ಡಿಸಿಪ್ಲಿನರಿ ಆಫ್ ಲರ್ನಿಂಗ್ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಸೈನ್ಸ್ ಇಸ್ ಆಲ್ವೇಸ್ ಟೆಂಟಿಟಿವ್ ಮೂರು ವಿಜ್ಞಾನವು ಸತ್ಯಾಂಶಗಳ ರಾಶಿ ಸೈನ್ಸ್ ಇಸ್ ಅ ಹೀಪ್ ಆಫ್ ಟ್ರೂತ್ ವಿಜ್ಞಾನವು ಸಂದೇಹವಾದದ್ದು ಸೈನ್ಸ್ ಪ್ರಮೋಟ್ಸ್ ಪೆಕ್ಟಾಸಿಸಮ್ ಓಕೆ ಇದರಲ್ಲಿ ಇದು ಕೂಡ ಹೌದು ಇಂಟರ್ ಡಿಸಿಪ್ಲಿನರಿನೇ ಸತ್ಯಾಂಶಗಳ ರಾಶಿಯೂ ಹೌದು ಆಮೇಲೆ ಸಂದೇಹವನ್ನು ಕೂಡ ಹುಟ್ಟಾಕತ್ತೆ ಆದರೆ ಇಲ್ಲಿ ಕೇಳಿರೋದೇನು ಈ ಮೇಲೆ ಕೊಟ್ಟಿರುವಂತಹ ವಾಕ್ಯಕ್ಕೆ ಈ ನಾಲ್ಕು ಆಪ್ಷನ್ಲಿ ಯಾವುದು ಸರಿಯಾಗಿ ಹೊಂದುತ್ತೆ ಅನ್ನೋದು ಸೊ ಇಟ್ ಈಸ್ ಆಪ್ಷನ್ ಟು ಸೈನ್ಸ್ ಇಸ್ ಆಲ್ವೇಸ್ ಟೆಂಟಟಿವ್ ವಿಲ್ ಟೆಲಿಟಾಸ್ ಟೆಂಟಿಟಿವ್ ಸಲ್ಯೂಷನ್ ಅಂದರೆ ಇವಾಗ ನೆಕ್ಸ್ಟ್ ಯಾರೋ ಒಬ್ರು ಬಂದರು ಅಂದ್ಕೊಡಿ ಆಟಮ್ ಬಗ್ಗೆ ಏನೋ ಒಂದು ಕಂಡು ಹಿಡಿದ್ರು ಹೊಸದಾಗಿ ಕಂಡು ಹಿಡಿದ್ರು ಅಂದ್ಕೊಡಿ ಆವಾಗ ಇಷ್ಟು ಸೈಂಟಿಸ್ಟ್ ಏನು ಹೇಳ್ತಾರಲ್ವಾ ಅದರನ್ನು ರೀಪ್ಲೇಸ್ ಮಾಡಿ ಒಂದು ಹೊಸ ಒಂದು ಸಿದ್ಧಾಂತ ನಮಗೆ ಸಿಗುತ್ತೆ ಇಟ್ ಈಸ್ ಆಲ್ವೇಸ್ ಟೆಂಟೆಟಿವ್ ಒಂದನ್ನು ಕಂಡು ಹಿಡಿಯೋವರೆಗೂ ಇನ್ನೊಂದನ್ನು ನಾವು ನಿಜ ಅಂತ ನಂಬಿರ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಒನ್ ಫಾರ್ಟಿ ಫೈ ವಿವರಿಸುವುದು ಅಭ್ಯಸಿಸುವುದು ಟೀಕಿಸುವುದು ಅಂದರೆ ವಿಮರ್ಶಿಸುವುದು ಏನು ಅಂತ ನಾವಿಲ್ಲಿ ಹೇಳಬೇಕು ಎಕ್ಸ್ಪ್ಲೇನಿಂಗ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಟಿಕಿಂಗ್ ಆಪ್ಷನ್ ಒಂದು ಸ್ಮರಿಸುವಿಕೆ ರಿಮೆಂಬ್ರಿಂಗ್ ಆಪ್ಷನ್ ಎರಡು ಅನ್ವಯಿಸುವಿಕೆ ಅಪ್ಲಾಯಿಂಗ್ ಆಪ್ಷನ್ ಮೂರು ಮೌಲ್ವೀಕರಿಸುವುದು ಎವ್ಯಾಲ್ಯೂಯೇಟಿಂಗ್ ಆಪ್ಷನ್ ನಾಲ್ಕು ಸ್ಪಷ್ಟೀಕರಿಸುವುದು ಕ್ರಿಯೇಟಿಂಗ್ ಸೊ ಇದರ ಕರೆಕ್ಟ್ ಆದ ಆನ್ಸರ್ ಎವ್ಯಾಲ್ಯುವೇಟಿಂಗ್ ಆಪ್ಷನ್ ತ್ರೀ ನಾವು ಟೀಕಿಸೋದು ಅಥವಾ ವಿಮರ್ಶೆ ಮಾಡೋದು ಕ್ರಿಟೀಕ್ ಮಾಡೋದು ಯಾವಾಗ ಯಾರೋ ಒಂದು ಹೇಳಿರುವಂತಹ ವಾಕ್ಯವನ್ನು ಅಥವಾ ಪಾಠವನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡುವಾಗ ಅದರಲ್ಲಿ ಏನು ಸರಿ ಇದೆ ಏನು ತಪ್ಪಿದೆ ಅನ್ನೋದನ್ನು ಟೀಕಿಸ್ತೀವಿ ವಿಮರ್ಶಿಸ್ತೀವಿ ಅಥವಾ ಕ್ರಿಟೀಕ್ ಮಾಡ್ತೀವಿ ಸೊ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ಒನ್ ಫೋರ್ಟಿ ಸಿಕ್ಸ್ ನಿಗಮದ ನಿಗಮನ ಬೋಧನಾ ವಿಧಾನವು ಒಳಗೊಂಡಿರುವ ತತ್ವ ಪ್ರಿನ್ಸಿಪಲ್ ಇನ್ವಾಲ್ವ್ ಇನ್ ಡಿಡಕ್ಟಿವ್ ಅಪ್ರೋಚ್ ಈಸ್ ಆಪ್ಷನ್ ಒಂದು ಸರಳತೆಯಿಂದ ಸಂಕೀರ್ಣತೆಗೆಡೆಗೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಆಪ್ಷನ್ ಎರಡು ನಿಯಮದಿಂದ ಉದಾಹರಣೆಯೆಡೆಗೆ ರೂಲ್ ಟು ಎಕ್ಸಾಂಪಲ್ ಮೂರು ಉದಾಹರಣೆಯಿಂದ ನಿಯಮದೆಡೆಗೆ ಎಕ್ಸಾಂಪಲ್ ಟು ರೂಲ್ ತಿಳಿದಿರುವುದರಿಂದ ತಿಳಿಯದಿರುವುದರ ಕಡೆಗೆ ನೋನ್ ಟು ಅನ್ನೋನ್ ಓಕೆ ಡಿಡಕ್ಟಿವ್ ಅಪ್ರೋಚ್ ಅಂತ ಬಂದಾಗ ಇಟ್ಸ್ ಆಲ್ವೇಸ್ ನಿಯಮದಿಂದ ಉದಾಹರಣೆಯ ಕಡೆಗೆ ರೂಲ್ ಟು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಹೇಳ್ತೀನಿ ಓಕೆ ಆ್ಯನಿಮಲ್ಸ್ ವಿಚ್ ಫೀಡ್ ಆನ್ ದ ಪ್ಲ್ಯಾಂಟ್ಸ್ ಅಕಾರ್ಡ್ ಆ್ಯಸ್ ಬಿವೋರ್ಸ್ ಇವಾಗ ನಾನಿದೊಂದು ರೂಲ್ ಕೊಟ್ಟೆ ನಿಮಗೆ ಏನಂತ ಕೊಟ್ಟೆ ದ ಆ್ಯನಿಮಲ್ಸ್ ವಿಚ್ ಫೀಡ್ ಆನ್ ಪ್ಲ್ಯಾಂಟ್ಸ್ ಅಕಾರ್ಡ್ ಆ್ಯಸ್ ಬಿವೋರ್ಸ್ ಆ್ಯಂಡ್ ಆಮೇಲೆ ಏನು ಮಾಡ್ತೀನಿ ನಾನು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ ಲೈಕ್ ಕೌ ಬೊಫೆಲೋ ದೀರ್ ಇದನ್ನೆಲ್ಲ ನಾವೇನಂತ ಕರಿತೀವಿ ಸಸ್ಯಹಾರಿಗಳು ಯಾವ ಪ್ರಾಣಿಗಳು ಸಸ್ಯಗಳನ್ನು ತಿಂದು ಜೀವಿಸುವವೋ ಅವಕ್ಕೆ ಸಸ್ಯಹಾರಿಗಳು ಅಂತ ಹೇಳ್ತೀವಿ ಅನ್ನೋದು ರೂಲ್ ಆಮೇಲೆ ಜಿಂಕೆ ಮೊಲ ಹಸು ಎಮ್ಮೆ ಅಂತ ನಾನು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ ಸೊ ಇದು ಯಾವ ಮೆಥಡು ಡಿಡಕ್ಟಿವ್ ಮೆಥಡ್ ಅದೇ ನಾನು ಇವಾಗ ಇಂಡಕ್ಟಿವ್ ಮೆಥಡ್ ಫಸ್ಟ್ ಏನು ಮಾಡಿಬಿಡ್ತೀನಿ ಹಸು ಓಕೆ ಕೊಡ್ತೀನಿ ಕೌ ನಂತರ ಜಿಂಕೆ ಅಂತ ಬರಿತೀನಿ ಡೀರ್ ಇದೆಲ್ಲ ಏನು ತಿನ್ನುತ್ತೆ ಅಂತ ಮಕ್ಕಳನ್ನ ಕೇಳ್ತೀನಿ ಅವಾಗ ಹೇಳ್ತಾರೆ ಮ ಗಿಡಗಳನ್ನ ಸಸ್ಯಗಳನ್ನ ತಿಂದು ಬದುಕ್ತವೆ ಅಂತ ಆವಾಗ ಮಕ್ಕಳ ವಾಕ್ಯವನ್ನೇ ನಾನು ಉಪಯೋಗಿಸ್ಕೊಂಡು ಒಂದು ರೂಲ್ ಕೊಡ್ತೀನಿ ಏನು ಸಸ್ಯಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳಿಗೆ ಸಸ್ಯಹಾರಿಗಳು ಎಂದು ಕರೆಯುವರು ಇದನ್ನು ನಾವೇನು ಕರಿತೀವಿ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಸೊ ರೂಲ್ ಟು ಎಕ್ಸಾಂಪಲ್ ಹೋಗೋದು ಯಾವಾಗಲೂ ಡಿಡಕ್ಟಿವ್ ಅಪ್ರೋಚ್ ಅದೇ ಫಸ್ಟು ನ ಕೊಟ್ಟು ಆಮೇಲೆ ನಾವೊಂದು ರೂಲ್ ಅಥವಾ ಫಾರ್ಮುಲಾನ ಕೊಡ್ತೀವಲ್ವಾ ಅದು ಇಂಡಕ್ಟಿವ್ ಮೆಥಡ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನ್ ಒನ್ ಫಾರ್ಟಿ ಸೆವೆನ್ ಯಾವುದೇ ಒಂದು ಸಮತಲದ ಮೇಲೆ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ನಂತರ ಸ್ಥಿರಗೊಳ್ಳುತ್ತದೆ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ವಿಷಯದ ವರ್ಗ ಅ ಬಾಲ್ ರೋಲಿಂಗ್ ಆನ್ ಎನಿ ಸರ್ಫೇಸ್ ಕಮ್ ಟು ಸ್ಟಾಪ್ ಆಫ್ಟರ್ ಸಮ್ ಟೈಮ್

ರೂಪಣಾತ್ಮಕ ಫಾರ್ಮೆಟಿವ್ ಸಮಗ್ರ ಕಾಂಪ್ರಹೆನ್ಸಿವ್ ಸಾಪೇಕ್ಷ ರಿಲೇಟಿವ್ ಸೊ ಈಚ್ ಎಂಡ್ ಆಫ್ ಈಚ್ ಟೀಚಿಂಗ್ ಪಾಯಿಂಟ್ ಅಂದಿರೋದ್ರಿಂದ ಇಲ್ಲಿ ಫಾರ್ಮೆಟಿವ್ ಅನ್ನೋದು ಕರೆಕ್ಟ್ ಆಗುತ್ತೆ ಆದರೆ ಎಂಡ್ ಆಫ್ ದ ಇಯರ್ ಅಂತ ಏನಾದರೂ ಕೇಳಿದ್ರೆ ಅದನ್ನು ನಾವು ಸಮ್ಮೆಟಿವ್ ಫೈನಲ್ ಎಕ್ಸಾಮ್ ಸಮ್ಮೆಟಿವ್ ಅಂತ ತಗೊಳ್ಬೇಕಾಗತ್ತೆ ಎಂಡ್ ಆಫ್ ಈಚ್ ಚಾಪ್ಟರ್ ಅಥವಾ ಎಂಡ್ ಆಫ್ ಈಚ್ ಕ್ಲಾಸ್ ಅಂತ ಅಂದರೆ ಅದು ಫಾರ್ಮೆಟಿವ್ ಲೈಕ್ ನಾವು ಕ್ಲಾಸ್ ಎಲ್ಲ ಮುಗಿಸಿದ್ಮೇಲೆ ಕ್ವೆಶನ್ಸ್ ಕೇಳೋದಾಗಿರಲಿ ಅಥವಾ ಒಂದು ಸಡನ್ ಆಗಿ ಒಂದು ಚಿಕ್ಕ ಟೆಸ್ಟ್ ಕೊಡೋದಾಗಿರಲಿ ಆ ಥರದ್ನೆಲ್ಲ ನಾವು ಫಾರ್ಮೆಟಿವ್ ಅಸೆಸ್ ಅಂದರೆ ಮಕ್ಕಳಿಗೆ ಎಷ್ಟು ಅರ್ಥ ಆಗಿದೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನಾವು ಈ ಟೆಸ್ಟ್ಗಳನ್ನ ಕೊಡ್ತೀವಿ ಅದನ್ನು ಫಾರ್ಮೆಟಿವ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಪ್ರಾಯೋಗಿಕ ಬೋಧನಾ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ ಏಕೆಂದರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಫ್ ಟೀಚಿಂಗ್ ಇಸ್ ಮೋರ್ ಅಪ್ರೋಪ್ರಿಯೇಟ್ ದ್ಯಾನ್ ಡೆಮಾನ್ಸ್ಟ್ರೇಷನ್ ಮೆಥಡ್ ದ ರೀಸನ್ ಫಾರ್ ದಿಸ್ ಈಸ್ ಆಪ್ಷನ್ ಒಂದು ಪ್ರಯೋಗವು ನಿರ್ವಹಿಸಲ್ಪಡುತ್ತದೆ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಎರಡು ಪ್ರಯೋಗದಲ್ಲಿ ಅಂತರ್ಕ್ರಿಯೆ ನಡೆಯುತ್ತದೆ ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ಎಕ್ಸ್ಪೆರಿಮೆಂಟೇಷನ್ ಪ್ರಯೋಗದಲ್ಲಿ ವಿದ್ಯಾರ್ಥಿಗಳು ಅನುಭವ ಪಡೆಯುತ್ತಾರೆ ಸ್ಟೂಡೆಂಟ್ಸ್ ಗೆಟ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸ್ಪೆರಿಮೆಂಟೇಷನ್ ನಾಲ್ಕು ಇದು ವಿದ್ಯಾರ್ಥಿಗಳನ್ನು ಪ್ರಯೋಗದ ಸಂದರ್ಭದಲ್ಲಿ ಪ್ರೇರೇಪಿಸುತ್ತದೆ ಇಟ್ ಇನ್ಸ್ಪೈರ್ಸ್ ದ ಸ್ಟೂಡೆಂಟ್ಸ್ ವೈಲ್ ಕಂಡಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ಸ್ ಸೊ ಡೆಮಾನ್ಸ್ಟ್ರೇಟಿವ್ ಮೆಥಡ್ಗಿಂತ ಎಕ್ಸ್ಪೆರಿಮೆಂಟಲ್ ಮೆಥಡ್ ಯಾಕೆ ಉಪಯುಕ್ತ ಅನ್ನೋದು ಈ ಕ್ವೆಶನ್ನ ಕೇಳಿರುವಂಥದ್ದು ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಕರೆಕ್ಟ್ ಅದನ್ನು ಕಂಡು ನಾವೇ ಕಂಡಕ್ಟ್ ಮಾಡೋದು ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ಎಕ್ಸ್ಪೆರಿಮೆಂಟೇಷನ್ ಖಂಡಿತ ಹೌದು ಇಂಟರಾಕ್ಟ್ ಮಾಡ್ತಾನೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀವಿ ಇಟ್ ಇನ್ಸ್ಪೈರ್ಸ್ ದ ಸ್ಟೂಡೆಂಟ್ಸ್ ವೆಲ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ ಅದು ಕೂಡ ಹೌದು ಅದೇ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಂದರೆ ಸ್ಟೂಡೆಂಟ್ಸ್ ಗೆಟ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸ್ಪರಿಮೆಂಟೇಷನ್ ಸ್ವ ಅನುಭವ ಯಾವುದೇ ನೋಡಿ ನೀವು ಸೈಕಾಲಜಿನಲ್ಲಿ ಮಕ್ಕಳಿಗೆ ಎಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೋ ಅದನ್ನೇ ನಾವು ಬೆಸ್ಟ್ ಆನ್ಸರ್ ಅಂತ ಚೂಸ್ ಮಾಡೋದು ಸೊ ಇಲ್ಲಿ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಒನ್ ಫಿಫ್ಟಿಯತ್ ಕ್ವೆಶನ್ ಆ್ಯಂಡ್ ಇಟ್ಸ್ ದ ಲಾಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದ ಅಗತ್ಯ ಹೇಳಿಕೆ ಅಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪರ್ಪಸ್ ಆಫ್ ಆರ್ಗನೈಸಿಂಗ್ ಸೈನ್ಸ್ ಫೇರ್ ಆಪ್ಷನ್ ಒಂದು ವಿಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಆಸಕ್ತಿಯನ್ನು ಪ್ರೇರೇಪಿಸುವುದು ಟು ಸ್ಟಿಮ್ಯುಲೇಟ್ ಅ ಗ್ರೇಟರ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಆಪ್ಷನ್ ಎರಡು ವಿಜ್ಞಾನದ ಬಗೆಗಿನ ಹವ್ಯಾಸಗಳನ್ನು ಉತ್ತೇಜಿಸುವುದು ಟು ಸ್ಟಿಮ್ಯುಲೇಟ್ ಸೈನ್ಸ್ ಹಾಬೀಸ್ ಮೂರು ವೈಜ್ಞಾನಿಕ ಪ್ರತಿಭೆಯ ಮಕ್ಕಳನ್ನು ಪ್ರೇರೇಪಿಸುವುದು ಟು ಸ್ಟಿಮ್ಯುಲೇಟ್ ಪೀಪಲ್ಸ್ ಸೈಂಟಿಫಿಕ್ ಟ್ಯಾಲೆಂಟ್ಸ್ ಆಪ್ಷನ್ ನಾಲ್ಕು ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ಟು ಸ್ಟಿಮ್ಯುಲೇಟ್ ಟು ಡಿಸ್ಪ್ಲೇ ದ ಚಾರ್ಟ್ಸ್ ಇಲ್ಲೇನು ಕೇಳಿರೋದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದ ಅಗತ್ಯತೆ ಅಲ್ಲ ಸೊ ಇಟ್ ಇಸ್ ನಾಟ್ ಅ ಪರ್ಪಸ್ ಆಫ್ ಆರ್ಗನೈಸಿಂಗ್ ಸೈನ್ಸ್ ಫೇರ್ ಯಾವ ಒಂದು ಉದ್ದೇಶ ಅಂತ ನೋಡೋಣ ಟು ಸ್ಟಿಮ್ಯುಲೇಟ್ ಗ್ರೇಟ್ ಇಂಟ್ರೆಸ್ಟ್ ಹೌದು ನಾವು ಸೈನ್ಸ್ ಫೇರ್ ಕಂಡಕ್ಟ್ ಮಾಡೋದೇ ಮಕ್ಕಳಲ್ಲಿ ಸೈನ್ಸ್ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಲಿ ಅಂತ ಸೊ ಇದು ಕರೆಕ್ಟ್ ಆನ್ಸರ್ ಆಗಿರೋಕ್ಕಾಗಲ್ಲ ಬಿಕಾಸ್ ದೇ ಆಸ್ಡ್ ಅಲ್ಲ ನಾಟ್ ಟು ಸ್ಟಿಮ್ಯುಲೇಟ್ ಸೈನ್ಸ್ ಹಾಬೀಸ್ ಕರೆಕ್ಟ್ ಟು ಸ್ಟಿಮ್ಯುಲೇಟ್ ಪೀಪಲ್ ಸೈಂಟಿಫಿಕ್ ಟ್ಯಾಲೆಂಟ್ ಇದು ಕೂಡ ಹೌದು ಟು ಸ್ಟಿಮ್ಯುಲೇಟ್ ಟು ಡಿಸ್ಪ್ಲೇ ಚಾರ್ಟ್ಸ್ ಖಂಡಿತ ಅಲ್ಲ ಜಸ್ಟ್ ಒಂದು ಯಾವುದೋ ಒಂದು ಫಲಕಗಳನ್ನು ಡಿಸ್ಪ್ಲೇ ಚಾರ್ಟ್ಸ್ನ ಇಟ್ಟು ತೋರಿಸ್ಲಿ ಹೋಗಲಿ ಅನ್ನೋದು ಸೈನ್ಸ್ ಫೇರ್ನ ಮುಖ್ಯ ಉದ್ದೇಶ ಆಗಿರೋದಿಲ್ಲ ಸೊ ಇಲ್ಲೇನು ತಪ್ಪಾಗಿರೋದೆ ಕರೆಕ್ಟ್ ಆ್ಯನ್ಸರ್ ಅಲ್ವಾ ಸೊ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಯಾ ಇದಿಷ್ಟು ಕೂಡ ಎರಡು ಸಾವಿರದ ಇಪ್ಪತ್ತೆರಡನೇ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿದ್ವು ಆಪ್ಷನ್ಸ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೆಲ್ಲರಿಗೂ ಸಹ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ಇನ್ನಷ್ಟು ಇರಿ ಧನ್ಯವಾದಗಳು